ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಕೃತ. ಮೊದಲನೇದಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ನಾನು ನ್ಯೂಸ್ ಫಸ್ಟಿಗೆ ಬಂದಿದ್ದೀನಿ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕಂತ. ಏನು ಸ್ಪೆಷಲ್ ಅಂದರೆ, ನಾನು ಒಬ್ಳೇ ಬಂದಿಲ್ಲ, ಆಬ್ವಿಯಸ್ಲಿ ನಾನು ಎಲ್ಲೂ ಒಬ್ಳೇ ಸಿಗೋದಿಲ್ಲ. ನನ್ನ ಜೊತೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಇಬ್ಬರು ಕೂಡ ಇದ್ದಾರೆ. ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ನಕ್ಷತ್ರ, ಹಾಗೆ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಮಿಲ್ಲಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಇವಾಗೆಲ್ಲ ಕ್ಯಾರೆಕ್ಟರಿಂದ ಹೊರಗಡೆ ಬಂದ್ಬಿಟ್ಟು ನಾನು ಸುಕೃತ, ವಿಜಯಲಕ್ಷ್ಮಿ, ಹಾಗೆ ಶ್ರುತಿ. ಸೊ ಏನಪ್ಪ ಅಂದರೆ, ಇವತ್ತು ನಾವೇ ಗೆಸ್ಟ್ಗಳು, ನಾವೇ ಆ್ಯಂಕರ್ಗಳು. ಸೊ ಏನೇ ಇದ್ರು ಎಲ್ಲ ನಾವೇ ಮ್ಯಾನೇಜ್ ಮಾಡ್ಕೊಳ್ಳೋಣ. ಫಸ್ಟ್ ಟೈಮ್ ಆ್ಯಂಕರಿಂಗ್ ಸೀಟಲ್ಲಿ ಹೆಂಗೆ ಕೂತಾಗ ಹೆಂಗಿರುತ್ತೆ ಅಂತ ನಾವು ನೋಡ್ತಿದ್ವಿ, ಆ್ಯಂಕರಿಂಗ್ ಮಾಡೋರು ಹೇಗೆ ಮಾಡ್ತಾರೆ ಏನು ಅಂತ. ಸೊ ಫಸ್ಟ್ ಟೈಮ್ ನಮ್ಮನ್ನು ಆ್ಯಂಕರಿಂಗ್ ಮಾಡಿ ಅಂತ ಕೂರಿಸಿದ್ದಾರೆ. ಹೋಪ್ ಸೊ ನಾವೆಲ್ಲ ಚೆನ್ನಾಗಿ ಮಾಡ್ತೀವಿ. ನಮ್ಮ ಸೀಟಲ್ಲಿ ಕೂತ ನೆನೆಸ್ತಿದ್ಯಾ? ಹಾಂ, ಖಂಡಿತ. ಸೊ ಯಾವ ಕೆಲಸನೂ, ಥ್ಯಾಂಕ್ ಯು. ಸೊ ನೋಡೋಣ, ಇದಾದ್ಮೇಲೆ ನನಗೆ ಏನಾದ್ರು ಇಲ್ಲಿ ಕೆಲಸ ಕೊಡ್ತಾರೆ, ಅಪ್ಲಿಕೇಶನ್ ಹಾಕ್ತಿದ್ದೀನಿ. ಬಟ್ ಯಾವ ಕೆಲಸನೂ ಚಿಕ್ಕದಲ್ಲ, ಸೊ ಎಲ್ಲ ಕೆಲಸದಲ್ಲಿ ಅವ್ರವ್ರದೇ ಕಷ್ಟ ಇರುತ್ತೆ ಅಂತ ಆ್ಯಕ್ಚುಲಿ ಇವಾಗ ಗೊತ್ತಾಗ್ತದೆ ಇಲ್ಲಿ ಕೂತ್ಕೊಂಡ್ಮೇಲೆ. ಸೊ ಎಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತೆ. ಸೊ ಮೊದಲನೇದಾಗಿ ಹಬ್ಬ ಮೇನ್ ಇಂಪಾರ್ಟೆಂಟ್ ಅಂದರೆ ಹೆಣ್ಮಕ್ಳು ಚೆನ್ನಾಗಿ ರೆಡಿಯಾಗಿ ಪೂಜೆ ಮಾಡೋದು. ಸೊ ಮೊದಲು ಪೂಜೆ ಮಾಡಿಬಿಡೋಣ ಅಲ್ವಾ? ಖಂಡಿತ ಖಂಡಿತ. ಓಕೆ, ರೆಡಿ. ಈ ಪೂಜೆನಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ. ನಾವು ಪೂಜೆ ಮಾಡುವಾಗ ವಿಜಯಲಕ್ಷ್ಮಿ ಅವರು ಒಂದು ಹಾಡು ಹಾಡ್ತಾರೆ, ತುಂಬ ಚೆನ್ನಾಗಿ ಹಾಡಾಡ್ತಾರೆ. ಸೊ ತುಂಬ ಚೆನ್ನಾಗಲ್ಲ, ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ಹಾಗಾಗಿ. ಓಕೆ ಡಾನ್. ಸೊ ಮೊದಲು ಪೂಜೆ ಮಾಡೋಣ. ಹೌದು. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ, ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ, ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೊಜ್ಜೆಯ ನಿಕ್ಕುತ ಗೆಜ್ಜೆಯ ನಾದವ ಧ್ವನಿಯ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ, ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ, ಲಕ್ಷ್ಮೀ ಬಾರಮ್ಮ ಅತ್ತಿತ್ತಲಗದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ ಭಾಗ್ಯದ, ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ, ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪವ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪವ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ತೋರುವ ಅಳಗಿರಿ ರಂಗನ ಚೊಕ್ಕದ ಪುರಂದರ ವಿಠಲನ ರಾಣಿ ಭಾಗ್ಯದ, ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ, ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ, ಲಕ್ಷ್ಮೀ ಬಾರಮ್ಮ.
ಫಸ್ಟ್ ಸೆಗ್ಮೆಂಟ್ ಹೋಗೋಕ್ಕಿಂತ ಮುಂಚೆ ನನಗೊಂದು ಕ್ವೆಶನ್ ಇದೆ. ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಆಯಿತಾ, ಸ್ಪೆಷಲಿ ಏನಕ್ಕಂದ್ರೆ ಚೆನ್ನಾಗಿ ಟು ಹೆಣ್ಮಕ್ಳಿಗೆ, ಅದೇ ಹೆಣ್ಮಕ್ಳಿಗೆ ಅದು ವರಮಹಾಲಕ್ಷ್ಮಿ ಹಬ್ಬ ಅಂತೂ ತುಂಬ ಹೆಣ್ಮಕ್ಳಿಗೆ. ಲೈಕ್ ವರಮಹಾಲಕ್ಷ್ಮಿ ಅಂದರೆ ಹಬ್ಬ ಅಂದರೆ ನೀನು ಸಂಭ್ರಮ ಅಲ್ವಾ, ಲೈಕ್ ಬೆಳಗ್ಗೆನೆ ಎದ್ದು ರೆಡಿ ಆಗಿ ಫುಲ್ ಸೀರೆ ಎಲ್ಲ, ಯಾವತ್ತು ಉಟ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಅವತ್ತಿನ ದಿನ ಮಾತ್ರ ಸೀರೆ ಕಂಪಲ್ಸರಿ. ಬೇಸಿಕಲಿ ಅವತ್ ಹೆಣ್ಮಕ್ಳೆಲ್ಲ ಹೆಣ್ಮಕ್ಳ ತರ ಏನೋ ಖುಷಿ ಅವತ್ತು ಸೀರೆ ಉಟ್ಕೊಳ್ಳೋದು ಎಲ್ಲ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ವಿಜಯಲಕ್ಷ್ಮಿ? ನಮ್ಮ ಮನೆಯಲ್ಲಿ ಕಂಪ್ಲೀಟ್ ನಾನು ಅಪ್ಪ ಅಮ್ಮ ಇರೋದು. ಅಪ್ಪ ಆಬ್ವಿಯಸ್ಲಿ ಶಾಪ್ಗೆ ಹೋಗ್ಬಿಡ್ತಾರೆ, ನಾನು ಅಮ್ಮ ಇಬ್ಬರೇ ಇರ್ತೀವಿ. ಸೊ ನಮ್ಮ ಮನೆಯಲ್ಲಿ ತಯಾರಿ ಒಂದು ವಾರ ಮುಂಚೆಯಿಂದಾನೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಹಬ್ಬದ ಹಿಂದೆ ದಿನ ಅಂತೂ ನಮ್ಮಮ್ಮನ ಹಿಡಿಯೋಕ್ಕಾಗಲ್ಲ, ಮನೇಲಿದ್ರೂ ನಮ್ಮಮ್ಮ ನನ್ನ ಕೈಗೆ ಸಿಗಲ್ಲ. ಸೊ ಆ ರೀತಿ ಓಡಾಟ ಇರುತ್ತೆ ನಮ್ಮ ಮನೆಯಲ್ಲಿ. ಸೊ ಅಮ್ಮ ಕಂಪ್ಲೀಟ್ ದೇವರು ಕೂರಿಸೋದ್ರಿಂದ ಹಿಡಿದು ಅವ್ರಿಗೆ ಸೀರೆ ಉಡಿಸೋದು ಕಂಪ್ಲೀಟ್ ಇನ್ಚಾರ್ಜ್ ಅಮ್ಮನೇ ತಗೋತಾರೆ. ಅದಕ್ಕೆ ಇಲ್ಲಿ ಈ ಥರ ಚಿಕ್ಕ ಚಿಕ್ಕ ಪುಟ್ ಪುಟಾಣಿ ಕೆಲಸ ಎಲ್ಲ ನಮ್ಮಮ್ಮ ನನಗೆ ವಹಿಸ್ತಾರೆ. ಸೊ ಇದನ್ನ ನಾನು ತುಂಬ ಅಚ್ಚುಕಟ್ಟಾಗಿ ಮಾಡ್ತೀನಿ. ಮೇನ್ ಏನಿದೆ ಅಮ್ಮ ನೋಡ್ಕೋತಾರೆ. ಎಲ್ಲದಕ್ಕಿಂತ ಮುಖ್ಯವಾದದ್ದು ಹಬ್ಬದ ಊಟ. ಸೊ ಹಬ್ಬದ ಊಟ ನಮ್ಮ ಮನೆಯಲ್ಲಿ ಹೇಳಿದಾಗೆ ಒಂದು ಎರಡು ಮೂರು ದಿನ ಹಿಂದೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನಮ್ಮ ಮನೆಯಲ್ಲಿ ಹಬ್ಬದ ದಿನ ನಾವು ಹಾಲೊಬ್ಬಟ್ಟು ಮಾಡ್ತೀವಿ. ಸೊ ಹಾಲೊಬ್ಬಟ್ಟು ಮಾಡೋದ್ರಿಂದ ಹಪ್ಪಳ ತಯಾರು ಮಾಡ್ತೀವಿ ನಾವು. ಹಪ್ಪಳ ತಯಾರಿ ರಾತ್ರಿ ನಾನು ಅಪ್ಪ ಅಮ್ಮ ಮೂರು ಜನ ಕೂತ್ಕೊಂಡು ಹಪ್ಪಳನ ಮಾಡ್ತೀವಿ. ಸೊ ಹಾಗಾಗಿ ಇದೊಂಥರ ನಮಗೆ ಕೈಗೆ ಸಿಗದಿರೋ ಟೈಮಲ್ಲಿ ನಾವು ಮೂರು ಜನ ಟೈಮ್ ಸ್ಪೆಂಡ್ ಮಾಡುವಂಥ ಒಂದು ಸಂದರ್ಭ ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೇಲಿ ಹಬ್ಬ ತುಂಬ ಜೋರ. ಐ ಗೆಸ್ ಹಬ್ಬ ಒಂದ್ ರೀಸನ್ ಆಗಿರುತ್ತೆ, ಬಟ್ ಹಬ್ಬ ಟೈಮ್ ಅಲ್ಲ ಐ ಗೆಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸ್ಪೆಂಡ್ ಮಾಡ್ತೀವಿ. ಸೊ ಅದಕ್ಕೆ ಅಷ್ಟು ಸ್ಪೆಷಲ್ ಆಗದ ಹಬ್ಬ. ಒಂದು ಎಲ್ಲ ಒಟ್ಟಿಗೆ ಕೂತು ಪೂಜೆ ಮಾಡ್ತೀವಿ, ಅರೇಂಜ್ಮೆಂಟ್ಸ್ ಮಾಡ್ತೀವಿ, ಊಟ ಮಾಡ್ತೀವಿ, ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಆ ದಿನ ಏನೇ ಕಷ್ಟ ಇದ್ರು ಹಬ್ಬದ ದಿನ ಎಲ್ಲ ಮರ್ತೋಗಿರ್ತೀವಿ. ಎಲ್ಲ ಖುಷಿ ಖುಷಿಯಾಗಿ ಆ ದಿನ ಎಲ್ಲರೂ ಸೇರಿ ಪೂಜೆ ಮಾಡ್ತೀವಿ. ನಾನು ನೋಡಿದ್ದೀನಿ ತುಂಬಾ ಜನ ಎಷ್ಟೇ ಕಷ್ಟ ಆದ್ರು ಹಬ್ಬದ ಟೈಮಲ್ಲಿ ಯಾವ್ದಕ್ಕೂ ಕಡಿಮೆ ಅಂತೂ ಮಾಡ್ಕೊಳ್ಳೋಣ. ಅದೊಂದು ನಿಂಗೇನಾದ್ರು ಚೈಲ್ಡ್ಹುಡ್ ಮೆಮೊರೀಸ್ ಇದೆಯಾ ವರಮಹಾಲಕ್ಷ್ಮಿಯಿಂದ ರಿಲೇಟೆಡ್ಡು? ವರಮಹಾಲಕ್ಷ್ಮಿ ಹಬ್ಬದ ದಿನ ನನಗೆ ನೆನಪಿರೋ ಹಾಗೆ ನಾನು ಅಮ್ಮನ ಜೊತೆ ಕೂತ್ಕೊಂಡು ಪೂಜೆ ಮಾಡ್ತಿದ್ದೀನಿ. ಅಮ್ಮ ನನಗೆ ವರಮಹಾಲಕ್ಷ್ಮಿದು 1001 ಲಕ್ಷ್ಮೀ ಅಮ್ಮನವರ ಹೆಸರುಗಳನ್ನ ಲೈಕ್ ಸಹಸ್ರನಾಮ ಇದೆ, ಆ ಸಹಸ್ರನಾಮನ ನನ್ನ ಕೈಲಿ ಇಳಿಸ್ತಿದ್ರು. ಅದು ಬರೀ ಹೊಟ್ಟೆನಲ್ಲಿ ಕೂತು ಮಾಡಬೇಕಾಗಿರುವಂಥ ಇದು. ಸೊ ಅದನ್ನ ಮಾಡ್ತಿರ್ಬೇಕಾದ್ರೆ ನನಗೆ ಅಮ್ಮನವರು ಬಲ್ಗೈಯಿಂದ ರೋಸ್ ಬಿದ್ದಿತ್ತು ನನ್ನ ಕೈಗೆ. ಸೊ ಅದೀಗ್ಲೂ ನನಗೆ ತುಂಬ ಚೆನ್ನಾಗಿ ನೆನಪಿದೆ ಆ ದಿನ. ನನಗೆ ಅದೊಂದು ಮೆಮೊರಬಲ್ ಡೇ ಅಂತ ಹೇಳ್ಬೋದು. ತುಂಬ ಲೈಕ್ 7-8 ಇಯರ್ಸ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಆಗ್ಲೇ ಎಷ್ಟು ಕಾಯ್ತಿರ್ತೀಯ ಪೂಜೆಗಿಂತ ಜಾಸ್ತಿ ನೀನು ತಿನ್ನೋ ಕಾಯ್. ನಾನಂತ ತಿನ್ನೋದಕ್ಕೆ ಕಾಯ್ದು ಹಬ್ಬದ ಊಟನ, ಅದು ಬೇರೆ ವಿಷಯ. ಬಟ್ ನೀನು ಹೆಂಗೆ? ನಮ್ಮಮ್ಮ ಅದೇ ಎಲ್ಲಾನು ಅರೇಂಜ್ ಮಾಡಿಬಿಟ್ಟು ತಟ್ಟೆ ದೇವ್ರ ಮುಂದೆ ಇಟ್ಟಿರ್ತಾರೆ ನೈವೇದ್ಯ ಅಂತ. ಮುಗಿದು ನಾವು ತೀರ್ಥ ತಗೊಂತಿದ್ದಾಗ ಅಮ್ಮ ಅಶ್ವಕ್ತಿದೆ ಕೊಟ್ಬಿಡು, ಅಮ್ಮ ಅಶ್ವಕ್ತಿದೆ ಕೊಟ್ಬಿಡು ಅಂತ ನಾನು ತಗೊಂಡು ತಿನ್ನೋವರೆಗೂ ನಂಗೆ ಸಮಾಧಾನ ಇಲ್ಲ. ಸೊ ದೇವ್ರ ನೈವೇದ್ಯ ಏನಿದೆ ಅದನ್ನ ನಮ್ಮಮ್ಮ ನಂಗೆ ಫಸ್ಟ್ ನನಗೆ ಬಡಿಸ್ಬಿಡ್ತಾರೆ. ನಮ್ಮ ಮನೇಲಿ ಏನು ಸ್ಪೆಷಲ್ ಆಗಿ ಮಾಡೋದು ಹಬ್ಬದ ವರಮಹಾಲಕ್ಷ್ಮಿ ಹಬ್ಬಕ್ಕೆ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಿತ್ರಾನ್ನ ಮಾಡ್ತೀವಿ, ಪುಳಿಯೋಗರೆ ಮಾಡ್ತೀವಿ, ಆಮೇಲೆ ಪಲ್ಯಗಳು ಡಿಫ್ರೆಂಟ್ ಬೀನ್ಸ್ ಪಲ್ಯ ಆಗಿರ್ಬೋದು, ಬೇರೆ ರೀತಿ ಪಲ್ಯ ಆಗಿರ್ಬೋದು, ಆಮೇಲೆ ಪಾಯಸ ಮಾಡ್ತೀವಿ. ಪಾಯಸನ ಸ್ವಲ್ಪ ಡಿಫ್ರೆಂಟ್ ಆಗಿ ಏನೋ ಮಾಡ್ತಾರೆ ಅಮ್ಮ, ನಂಗೆ ಗೊತ್ತಾಗ್ತಿಲ್ಲ ಹೇಗೆ ಹೇಳೋದು ಅಂತ. ಎಲ್ಲದಕ್ಕಿಂತ ಮೇನ್ ಒಬ್ಬಟ್ಟು ಬದಲು ನಾವು ಹಾಲೊಬ್ಬಟ್ಟನ್ನ ಮಾಡ್ತೀವಿ. ಹೌದು, ಶ್ರುತಿದ ಏನಂದ್ರೆ ಅವಳದೊಂಥರ ತುಂಬ ದೊಡ್ಡ ಫ್ಯಾಮಿಲಿ. ದೊಡ್ಡ ಫ್ಯಾಮಿಲಿ ಅಂದ್ರೆ ದೊಡ್ಡ ಫ್ಯಾಮಿಲಿ. ಅವಳ ರಿಲೇಟಿವ್ಸ್ ಹಿಂಗಿದೆ ನಮಗೆ ನೋಡಿದ್ರೆ ಆ್ಯಕ್ಚುಲಿ ಅವಳ ಫೋಟೋಸ್ ಎಲ್ಲ ಅಪ್ಡೇಟ್ ಮಾಡುವಾಗ ಖುಷಿ ಆಗುತ್ತೆ. ಏನೇ ಫಂಕ್ಷನ್ ಇರಲಿ, ಏನೇ ಹಬ್ಬ ಇರಲಿ, ಅವಳ ಎಲ್ಲ ರಿಲೇಟಿವ್ಸ್, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಒಂದು ಹ್ಯೂಜ್ ಫ್ಯಾಮಿಲಿ, ಬಿಗ್ ಫ್ಯಾಮಿಲಿ. ಆ್ಯಂಡ್ ಅವ್ರು ಏನೇ ಹಬ್ಬ ಬರಲಿ, ಏನೇ ಫಂಕ್ಷನ್ ಬರಲಿ, ಎಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾರೆ. ಅದು ಆ್ಯಕ್ಚುಲಿ ತುಂಬ ರೇರ್ ಈಗಿನ ಕಾಲದಲ್ಲಿ ನೋಡೋದಕ್ಕೆ. ಎಲ್ಲ 4 ಜನ 3 ಜನ ಸೆಲೆಬ್ರೇಟ್ ಮಾಡೋದು ತುಂಬ ಕಾಮನ್ ಆಗಿಬಿಡಿದೆ. ಬಟ್
ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಅಂತ ಬಂದಾಗ ಅವಳು ಫ್ಯಾಮಿಲಿಗೆ ತುಂಬ ವ್ಯಾಲ್ಯೂ ಕೊಡ್ತಾಳೆ. ಆ್ಯಂಡ್ ನಾನು ನೋಡಿದ್ದೀನಿ ಏನೇ ಹಬ್ಬ ಬರಲಿ ಏನೇ ಇರಲಿ ಅವ್ರು ಎಲ್ಲ ಕೂಡು ಕುಟುಂಬದ ಥರ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಿಂಗೆ ಹೆಂಗೆ ಅನಿಸುತ್ತೆ ಆ್ಯಕ್ಚುಲಿ ಹಬ್ಬ ಅಂತ ಬಂದಾಗ, ಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದಾಗ? ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಲೈಕ್ ಇಡೀ ಫ್ಯಾಮಿಲಿ ಒಂದು ಕಡೆ ಸೇರಿಕೊಂಡು ಹಬ್ಬ ಮಾಡೋದು. ಸೊ ಗೊತ್ತೇ ಇರುತ್ತೆ ಎಷ್ಟು ಅಷ್ಟು ಜನ ಇರ್ತೀವಿ ಅಂದರೆ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಇದು ಮಾಡ್ಕೊಂಡಿರ್ತೀವಿ. ನನಗೆ ಎಲ್ಲರೂ ಒಂದು ಕೆಲಸ ಮಾಡ್ತಿರ್ತೀವಿ. ನಾವು ಹೂವನ್ನ ಲೈಕ್ ಏನಾದ್ರು ಡೆಕೋರೇಷನ್ ಮಾಡ್ತಿದ್ರೆ ಅಮ್ಮ ಅಲ್ಲಿ ಅಡುಗೆ ಮಾಡ್ತಿರ್ತಾರೆ. ಸೊ ಇನ್ನೊಬ್ರು ಅಲ್ಲಿ ಸೀರೆ ಉಡಿಸ್ತಿರ್ತಾರೆ. ಸೊ ಒಂಥರ ಹಬ್ಬ, ಇಡೀ ಮನೆಯೇ ಒಂಥರ ಚೆನ್ನಾಗಿರುತ್ತೆ. ಸೊ ಅದು ನಾವು ಹಂಗೆ ಬೆಳಗ್ಗೆ ಬೇಗ ಎದ್ದೇಳ್ತೀವಿ. ಇವ್ರು ಹೇಳ್ದಂಗೆ ಲೈಕ್ ಹಿಂದಿನ ದಿನನೇ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ. ಕರ್ಜಿಕಾಯಿ ಮಾಡ್ತೀವಿ ಆ್ಯಂಡ್ ಆ ಹೋಳಿಗೆ ಎಲ್ಲ ಅವತ್ತಿನ ದಿನನೇ ಮಾಡ್ತೀವಿ. ಸೊ ಸ್ವೀಟ್ ಏನೇನಂದರೆ ಕರ್ಜಿಕಾಯಿ, ಹೋಳಿಗೆ ಮತ್ತು ಪಾಯಸ, ಯಾ ಇಷ್ಟು ಮೂರು ಸ್ವೀಟ್ ಮಾಡ್ತೀವಿ. ಆ್ಯಂಡ್ ಚಿತ್ರಾನ್ನ, ಪುಳಿಯೋಗರೆ ಆ್ಯಂಡ್ ಕೋಸಂಬರಿ, ಆಮೇಲೆ ಎರಡು ಥರದ ಪಲ್ಯ, ಆಮೇಲೆ ರೈಸ್, ಆಮೇಲೆ ಹೋಳಿಗೆ ಸಾರು. ಹೋಳಿಗೆ ಸಾರು ಒಂದು ಕಂಪಲ್ಸರಿ, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಅಷ್ಟು ಎಲ್ಲರೂ ಸೇರ್ಕೊಂಡು ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ ಸುಮಾರು ಜನ ಇದ್ದಾರೆ. ಸೊ ಅಡುಗೆ ಎಲ್ಲ ಅವರು ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಾನು ಸ್ವಲ್ಪ ಇಲ್ಲ ಡೆಕೋರೇಷನ್ಸ್ ಎಲ್ಲ ನನಗೆ ಬಿಟ್ಟಿರ್ತಾರೆ. ಸೊ ಅಮ್ಮನೇ ಎಲ್ಲ ಕಲಶ ಇಟ್ಟು ಬೆಳಗ್ಗೆ ಬೇಗ ಇದ್ದು ಸ್ನಾನ ಮಾಡಿಕೊಂಡು ಫಸ್ಟು ಕೆಲಸನೇ ಕಲಶ ಇಟ್ಟು ಆ್ಯಂಡ್ ಸೀರೆ ನೀಟಾಗಿ ಉಡಿಸಿ ಫುಲ್ ಹೂವಿನ ಅಲಂಕಾರ ಮಾಡಿ ಸೊ ಎಲ್ಲ ಪ್ರಸಾದನ ಎಲ್ಲ ಇಟ್ಟು ಆ್ಯಂಡ್ ಅದೇ ಡೆಕೋರೇಷನ್ ಫ್ರೂಟ್ಸ್ ಫ್ಲವರ್ಸ್ ಎಲ್ಲನೂ ಮಾಡಿ ಫುಲ್ ಕಂಪ್ಲೀಟ್ ಮಾಡಿ ಬೆಳಗ್ಗೆನೇ ಆಗಿರುತ್ತೆ ಪೂಜೆ. ಆಮೇಲೆ ಸಂಜೆ ಮೇಲೆ ಎಲ್ಲ ಹೆಣ್ಮಕ್ಳನ್ನ ಮನೆ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಸೊ ಅವರಿಗೂ ಪ್ರಸಾದ ಕೊಟ್ಟು ಸೊ ಅಲ್ಲಿಗೆ ಮುಗಿಯುತ್ತೆ ನಮ್ದು. ಲೈಕ್ ಇಡೀ ದಿನ ಹಬ್ಬ, ಇಡೀ ದಿನ ಹಬ್ಬ ಸೆಲೆಬ್ರೇಷನ್ ಅಲ್ಲೇ ಇರ್ತೀವಿ. ಹಬ್ಬ ಅಂದ್ರೆ ಏನೋ ಖುಷಿ, ಸಂಭ್ರಮ ನಮ್ಗೆ. ಸೊ ನಿಮ್ ಬೇಸಿಕಲಿ ನಿಮ್ ಚೈಲ್ಡ್ಹುಡ್ ಇಂದಾನು ಹಬ್ಬ ಅಂದ್ರೆ ಖುಷಿ. ಶ್ರುತಿದ್ ಏನಂದ್ರೆ ಅವಳು ನಾರ್ಮಲ್ ಆಗೂ ತುಂಬಾ ಚಂದ ರೆಡಿ ಆಗ್ತಾಳ ಆಯ್ತಾ. ಎಲ್ಲೇ ಯಾವ್ದೇ ಈವೆಂಟ್ ಇರ್ಲಿ ಏನಕ್ಕೆ ಇರ್ಲಿ ನಾರ್ಮಲ್ ಆಗಿ ಮನೆಯಲ್ಲೂ ಅಷ್ಟು ಅವಳು ಯಾವಾಗ್ಲೂ ಟ್ರಿಪ್ ಇನ್ ಟೋ ತರ ರೆಡಿ ಆಗ್ಬಿಟ್ಟು ಇರೋಂತ ಹುಡುಗಿ. ಶಿ ಇಸ್ ಮೋರ್ ಆಫ್ ಗಲಿ ಗಲಿ. ನಾನು ವಿಜಯಲಕ್ಷ್ಮಿನೂ ಒಂದ್ ಸ್ವಲ್ಪ ಗಲಿ ಇದ್ದಾಳೆ, ನಾನಂತೂ ಟಾಮ್ ಬಾಯ್. ನನಗೆ ಇವಾಗ ನಮಗೆ ಲೈಕ್ ನೋಡೋದೇ ಒಂದು ಅದೃಷ್ಟ ಲುಕ್ ಅಲ್ಲಿ. ಸೊ ನನಗೆ ತುಂಬಾ ನನ್ ಟೀ ಶರ್ಟ್ ಶಾರ್ಟ್ಸ್ ಆತರ ಹಾಕೊಂಡಿರ್ತೀನಿ. ಆಕ್ಚುಲಿ ಟ್ರೆಡಿಷನಲ್ ತುಂಬಾ ಚೆನ್ನಾಗಿ ಕಾಣ್ತಾ ಇವಳಿಗೆ, ಬಟ್ ಹಾಕದೇ ಇಲ್ಲ ಎಲ್ಲೋ ಅಪರೂಪ ನಮ್ ನೋಡೋದ್ ಬರೀ ವೆಸ್ಟರ್ನ್ ಅಲ್ಲೇ ಇದ್ದಾಳೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ? ಇವಾಗ ನಮ್ಮಿಬ್ರು ಮನೇಲಿ ಆಯ್ತು, ಮಾಡ್ತಾರೆ. ಸೊ ನಮ್ಮನೇಲಿ ಆ್ಯಕ್ಚುಲಿ ಎಲ್ಲ ಹಬ್ಬನು ತುಂಬ ಸಿಂಪಲ್ ಆಗಿ ಮಾಡೋದಾಯ್ತಾ. ಬಟ್ ನನಗೆ ಏನಲ್ಲ, ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನನಗೆ ಮೇನ್ ಕಾನ್ಸಂಟ್ರೇಷನ್ ಅದು. ಬಟ್ ನಮ್ಮನೆ ಕ್ಲೀನಿಂಗ್ ಕ್ಲೀನಿಂಗ್ ಎಲ್ಲ ನನ್ನ ಜವಾಬ್ದಾರಿ. ಸೊ ಇಡೀ ಮನೆ ಕ್ಲೀನಿಂಗ್ ಒಂದು ವಾರದಿಂದ ನಾನೇ ಶುರು ಮಾಡೋದು, ಎಲ್ಲ ಕ್ಲೀನ್ ಮಾಡಿಕೊಡ್ತೀನಿ ನಮ್ಮಮ್ಮಂಗೆ. ಸೊ ಅಮ್ಮ ಏನಂದರೆ ಅದೇ ಶಾಪಿಂಗು ಅದು ಇದು ಏನೇನು ಬೇಕು ನಾವು ದೇವ್ರ ಈ ಥರ ಕೂರಿಸಲ್ಲ, ಮುಖವಾಡ ಎಲ್ಲ ಹಾಕಿ ಕಳ್ಸ ಮಾತ್ರ ಪೂಜೆ ಮಾಡ್ತೀವಿ ಆಯ್ತಾ. ಸೊ ನಮ್ಮಮ್ಮನೂ ಅಷ್ಟೇ, ತುಂಬ ಮಡಿ ಮೈಲ್ಗೆ ಆಯ್ತಾ ಊಟ ಅವರೂ ಅಷ್ಟೇ, ಹಸ್ಕೊಂಡೇನೆ ಪೂಜೆ ಮಾಡೋದು, ಎಲ್ಲ ಪೂಜೆ ಆದ್ಮೇಲೇನೆ ಅವ್ರು ಏನಾದರೂ ತಿನ್ನೋದಾಯ್ತಾ. ಸೊ ನಮ್ಮಮ್ಮ ನೋಡಿ ನೋಡಿ ನನಗೂ ಅಭ್ಯಾಸ ಆಗ್ಬಿಡಿದೆ. ಸೊ ನಾನು ಪೂಜೆ ಗೀಜೆ ಎಲ್ಲ ಕಲ್ತಿತ್ತ ಆ್ಯಕ್ಚುಲಿ ನಮ್ಮಮ್ಮಯಿಂದ. ಅವ್ರನ್ನ ಮಾಡೋದು ನೋಡಿ ನೋಡಿ ಓಕೆ ಏನೋ ನಮ್ಮಮ್ಮ ಎಲ್ಲ ಮಾಡ್ತಿದಾರಲ್ಲ ಅಂತ ಅವ್ರು ನನಗೆ ಹೇಳ್ಕೊಟ್ಟಿತ್ತು. ಲೈಕ್ ನೀನು ಹೇಳ್ತಿದ್ದೆ ತುಂಬ ವ್ರತ ಎಲ್ಲ ಮಾಡ್ತಿದ್ದೆ ಮುಂಚೆ ನಾನು. ಈಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ, ಬಟ್ ಆವಾಗ ಹೆಂಗಂದ್ರೆ ಎವ್ರಿ ಶುಕ್ರವಾರ ಫುಲ್ ಡೇ ಉಪವಾಸ, ಆಮೇಲೆ ಏನೇ ಬರಲಿ ಉಪವಾಸ ಮಾಡಿ ಇಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ರು ನಾನು ಉಪವಾಸ ಮಾಡ್ಕೊಂಡೆ ಹೋಗ್ತಿದ್ದಿತ್ತು. ಅಲ್ಲಿ ದರ್ಶನ ಪಡ್ಕೊಂಡು ವಾಪಸ್ ಬಂದು ತಿನ್ನೋದು ನಾನು ಹಾಗೆ. ಈಗಲೂ ಅದಿದೆ ಪ್ರತೀತಿ. ಸೊ ಅಮ್ಮನ ನೋಡಿ ನಾನು ಕಲ್ತಿತ್ತು. ಆ್ಯಂಡ್ ಅಮ್ಮ ಎಲ್ಲ ಫುಲ್ ಅಡುಗೆ ಎಲ್ಲ ಮಾಡೋರು, ಒಬ್ಬಟ್ಟು, ಚಿತ್ರಾನ್ನ, ಪಲಾವ್ ಈ ಥರ, ಕೋಸಂಬರಿ, ಕೋಸಂಬರಿ, ಚಿತ್ರಾನ್ನ, ಈಗ ಒಬ್ಬಟ್ಟು, ಇದು ಮೂರು ಪಾಯಸ, ಇದು ನಾಲ್ಕಂತೂ ಇದ್ದೇ ಇದೆ. ನನಗೆ ಕಜ್ಜಾಯ ಇಷ್ಟ ಅಂತ ಕಜ್ಜಾಯ ಮಾಡೋರು, ಕಜ್ಜಿಕಾಯಿ ಇಷ್ಟ. ಆಮೇಲೆ ಏನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ನಮ್ಮಮ್ಮ ಏನು ಮಾಡ್ತಾರೆ ಗೊತ್ತಾ, ಟೂ ಇಂಟೆಲಿಜೆಂಟ್, ಹೋಗ್ಬಿಟ್ಟು ಸ್ವೀಟ್ ಶಾಪಿಂದ ಎಲ್ಲ ಮಿಕ್ಸ್ ತಗೋಬಂದು. ಬಟ್ ಅದು ನೀಡೋಕ್ಕಿಂತ ಮುಂಚೆನೂ ಅದಕ್ಕೆಲ್ಲ ಏನೇನೋ ಹಿಂಗೆ ತೀರ್ಥ ಎಲ್ಲ ಹಾಕಿ ಆ ಥರ ಮಾಡ್ತಾರೆ. ಸೊ ಇಟ್ಟು ಪೂಜೆ ಮಾಡಿ ಎಲ್ಲ ಬೆಳಗ್ಗೆನೆ. ನಾನು ಯಾವತ್ತೂ ಬೆಳಗ್ಗೆ ಬೇಗ ಹೇಳಲ್ಲ, ನಿಮ್ಮಿಬ್ರಿಗೂ ಗೊತ್ತು. ಹಬ್ಬದ ದಿನ ಮಾತ್ರ ಬೇಗ ಎದ್ದೊಳ್ತೀನಿ, ಎಲ್ಲರಿಂದ ಮುಂಚೆ ನಾನೇ ಎದ್ದೊಳೋದು. ನೀಟಾಗಿ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಡ್ತೀನಿ, ನಮ್ಮಮ್ಮ ಪೂಜೆ ಮಾಡ್ತಾರೆ. ಸೊ ಮೊದಲನೇ ಸೆಗ್ಮೆಂಟ್ ಸ್ಟಾರ್ಟ್ ಮಾಡೋಣ ಆಯಿತಾ? ಜನ ಜನ ಲಕ್ಷ್ಮಿ ಏನಂದ್ರೆ ಫನ್ ಸೆಗ್ಮೆಂಟ್ ಆಯ್ತಾ. ಬಟ್ ಸತ್ಯ ಹೇಳಿ, ನಾನು ನಂಗೂ ಆಕ್ಚುಲಿ ಇದರಲ್ಲಿರೋ ಕ್ವೆಶನ್ಸ್ ನೋಡಿದ್ಮೇಲೆ ತಿಳ್ಕೋಬೇಕು ಅಂತ ಅನ್ನಿಸ್ತದೆ ಆಯ್ತಾ, ಕ್ಯೂರಿಯಾಸಿಟಿ. ಸೊ ನಾನಿದ್ರಲ್ಲಿ ನಿಮ್ಮ ಲಕ್ಷ್ಮಿ ಬಗ್ಗೆ ಕೇಳ್ತೀನಿ.
ಅಂದ್ರೆ ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಕೇಳ್ತೀನಿ. ಪ್ರಾಂಪ್ಟ್ ಆಗಿ ಆನ್ಸರ್ ಮಾಡಬೇಕು. ನಾನು ಆನ್ಸರ್ ಮಾಡ್ತೀನಿ ಆಯ್ತಾ. ಸೊ ಫಸ್ಟ್ ಕ್ವೆಶನ್ ಏನಂದ್ರೆ, ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡಿದೆ? ಕ್ಯಾನ್ ಫಸ್ಟ್ ಕೇಳ್ತಿ ಅಂತ ಲಕ್ಷ್ಮಿ ಅಂತ ಹೆಸರು ಇಟ್ಕೊಂಡಿದ್ಯಲ್ಲ ಹೇಳು. ಓಕೆ, ಸತ್ಯ, ನನ್ನ ಅಕೌಂಟ್ ಅಲ್ಲಿ ಸದ್ಯಕ್ಕೆ 10,980 ರೂಪಾಯಿ ಇದೆ. ತೋರ್ಸು, ನಾನು ಹೆಂಗ್ ನಂಬ್ಲಿ? ನನ್ನ ಪ್ರೆಸೆಂಟ್ ಫೈನಾನ್ಷಿಯಲ್ ಬ್ಯಾಂಕ್ ಅಲ್ಲಿ ಏನಿದೆ, ನನ್ನ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ, ನಾನು ತುಂಬಾ ಜಾಸ್ತಿ ಇಡೋದಿಲ್ಲ, ಬಿಕಾಸ್ ನಾನು ಖರ್ಚು ಮಾಡಿಬಿಡ್ತೀನಿ ಅಂತ ಭಯ. ಜಾಸ್ತಿ ದುಡ್ಡು ಇಟ್ಟಷ್ಟು ಅದು ಆಸೆ. ನೀನು ಎರಡು ಅಕೌಂಟ್ ಇಟ್ಟಿದ್ಯಾ, ಅದ್ರಲ್ಲಿ ಒಂದ್ರಲ್ಲಿ 10,000 ಇದೆ, ಇನ್ನೊಂದ್ರಲ್ಲಿ ಎಷ್ಟಿದೆ ಅದನ್ನೆಲ್ಲ ಹೇಳಕ್ಕಾಗಲ್ಲ. ಒಂದು ಅಂದಾಜು ಸೀಕ್ರೆಟ್ ಬಿಟ್ಕೊಡಲ್ಲ ಅಪ್ಪ ಜನ. ಶು, ನೀನೇ ನೋಡ್ಕೊಳ್ಳ ನೋಡ್ತೀನಿ, ನೀನು ಹೇಳು. ಒಟ್ನಲ್ಲಿ ಲಕ್ಷ್ಮಿ ಇದ್ದಾಳೆ ಅಷ್ಟೇ ಸಾಕು. ನೋಡು, ಎಷ್ಟು ಏನು ಅಂತೆಲ್ಲ ಕೇಳ್ಬಾರ್ದು. ಇದ್ದಾಳೆ ಅಷ್ಟು, ಖುಷಿ ಕೊಡೋ ಅಷ್ಟಿದ್ಯಾ? ಹೌದು, ನಿಂದೇಳು. ನಿನ್ನ ಅಕೌಂಟ್ ಅಲ್ಲಿ ಇವಾಗ 10,000 ಇದೆ. ಅಷ್ಟೊಂದ್ ಹೇಳಿ ಇದ್ದಿದ್ರೆ ನಾನ್ ಇವಾಗ ಇರ್ತೇನೆ. ಮೇ ಬಿ ನಮ್ಮ ಅಮ್ಮನ ಅಕೌಂಟ್ ಆಗಿದೆ, ನನ್ನ ಅಕೌಂಟ್ ಖುಷಿಯಾಗಿದೆ. ಇರೋದ್ರಲ್ಲಿ ಯಾವಾಗ್ಲೂ ಖುಷಿ ಆಗಿರ್ತೇನೆ. ಸೊ ಈಗ ಇರೋದ್ರಲ್ಲೂ ಖುಷಿ ಆಗಿದ್ದೀನಿ. ಯಾವಾಗ ದುಡ್ಡು ಡ್ರಾ ಮಾಡಿದ್ದು? ನಾನು ನನ್ನ ಫೋನ್ ತಗೊಳ್ಳೋ ಒಂದು ಸಂಭ್ರಮದಲ್ಲಿದ್ದೆ. ಸೊ ಹಾಗಾಗಿ ನನಗೆ ದುಡ್ಡಿನ ಅವಶ್ಯಕತೆ ಇತ್ತು. ಆಗ ನಾನು ಲೈಕ್ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ನಾನು ATM ಹೋಗಿ ದುಡ್ಡು ಡ್ರಾ ಮಾಡಿರೋದು. ಅಲ್ಲಿವರೆಗೂ ನಾನು ಕಂಪ್ಲೀಟ್ ಆನ್ಲೈನ್ ಪೇಮೆಂಟ್ಸೇ ಮಾಡ್ತಿದ್ದೀನಿ. ದುಡ್ಡು ಸಾಮಾನ್ಯವಾಗಿ ನಾನು ಹ್ಯಾಂಡಲ್ ಮಾಡೋಕ್ಕೆ ಸ್ವಲ್ಪ ನಂಗೆ ಬರೋದಿಲ್ಲ. ಹಾಗಾಗಿ ನಾನು ಅದೇ ವಿತ್ಡ್ರಾ ಮಾಡಿದ ನನಗೆ ನೆನಪೇ ಇಲ್ಲ, ನನಗೆ ನಾನು ಯಾವಾಗ ಮಾಡಿದೆ. ತುಂಬಾ ಟೈಮ್ ಫುಲ್ ಆನ್ಲೈನ್, ನಂದಂತೂ ಲೈಕ್ 1 ರೂಪಾಯಿ ಕ್ಯಾಶ್ ಇರಲ್ಲ ನನ್ನ ಹತ್ರ. ಬಟ್ ಕಾರ್ಡ್ ಇದ್ರೆ ಸಾಕು, ಖುಷಿ. ಕಾರ್ಡ್ ಇದ್ರೆ ಎಲ್ಲ ಹುಚ್ಚಾಡ್ಬೋದು. ನಮ್ಮಪ್ಪ ಯಾವಾಗ್ಲೂ ಬೈತಿರ್ತಾರೆ, ಸ್ವಲ್ಪ ಏನಾದ್ರೂ ಕ್ಯಾಶ್ ಇಟ್ಕೋಬೇಕು, ಏನಾದ್ರೂ ಟ್ರಾನ್ಸಾಕ್ಷನ್ ಮಾಡಕ್ ಆಗಿಲ್ಲ ಅಂದ್ರೆ ಎಮರ್ಜೆನ್ಸಿ ಒಂದು ಕ್ಯಾಶ್ ಇಟ್ಕೋಬೇಕು. ನಾನು ಲಾಸ್ಟ್ ಡ್ರಾ ಮಾಡಿದ್ದು ನಾನು ತುಂಬಾ ಹಿಂದೆನೆ, ತುಂಬಾ ಹಿಂದೆ ಡ್ರಾ ಮಾಡಿದ್ದು. ನಾನು ಫೋನ್ ಪೇ ಗೂಗಲ್ ಪೇ ಇನ್ಸ್ಟಾಲ್ ಮಾಡ್ಕೊಂಡಾಗಿಂದ ಕ್ಯಾಶ್ ಏನನ್ನೋದೇ ಮರ್ತೋಗಿದ್ದೀನಿ. ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್. ಸೊ ಐ ಗೆಸ್ ಇಟ್ಸ್ ಅ ಗುಡ್ ಥಿಂಗ್, ಬಟ್ ಸಮ್ವೇರ್ ಇಟ್ಸ್ ಎಲ್ಲೋ ಅದಕ್ಕೂ ಒಂದು ಸೆಟ್ ಬ್ಯಾಕ್ ಇದೆ. ಆಕ್ಚುಲಿ ಆ ವ್ಯಾಲ್ಯೂ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಕ್ಯಾಶ್ದು ಈಗೇನೋ ಅರ್ಜೆಂಟಾಗಿ ಹೋಗ್ತಾ ಇರ್ತೀವಿ, ವರ್ಕ್ ಆಗಲ್ಲ, ಒಂದ್ಸರಿ ಸಡನ್ ಆಗಿ ಬ್ಯಾಂಕ್ ಸರ್ವರ್ ಲೋ ಅಂತ ಗೂಗಲ್ ಪೇ ಫೋನ್ ಎರಡು. ಅವಾಗೆಲ್ಲ ಯಾರು ಇರಲ್ಲ, ಒಬ್ರೆ ನಿಂತ್ಕೊಂಡು ಅವ್ರು ನಮ್ಮ ಮುಖ ನೋಡ್ತಿರ್ತಾರೆ. ಬರಲ್ಲ, ಹೌದು. ನಾನು ಒಂದ್ಸಲ ನನ್ನ ಬೆಸ್ಟ್ ಫ್ರೆಂಡ್ಸ್ಗೆ ಮಚ್ಚ ಪ್ಲೀಸ್ ಕಳ್ಸು ನಂಬರ್ ಕಳ್ಸಿ. ನಿಜ, ಆ ಟೈಮಲ್ಲಿ ತುಂಬಾ ಜನ ಸೇವಿಯರ್ಸ್ ಆಗಿ ನಮ್ಗೆ ನಿಂತ್ಕೊಂತಾರೆ, ಅವ್ರಿಗೊಂದು ಥ್ಯಾಂಕ್ಸ್ ಅಪ್ಪ. ಕ್ಯಾಶ್ ಟ್ರಾನ್ಸಾಕ್ಷನ್ ಇಷ್ಟನಾ ಇಲ್ಲ ಕ್ಯಾಶ್ಲೆಸ್? ಅಯ್ಯೋ, ಈ ಟೈಮಲ್ಲಿ ಯಾರು ಬ್ಯಾಂಕಿಗೆ ಹೋಗ್ತಾರೆ, ಆ ಕ್ಯೂ ನೋಡಿಬಿಟ್ಟೆ ಭಯ ಆಗುತ್ತೆ. ಸೊ ಹಾಗಾಗಿ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಬೆಟರ್ ಅಂತ ಅನ್ಸುತ್ತೆ ಒಂದೊಂದ್ಸರಿ. ಅಲ್ಲ, ಈಸಿ ಅಂತ ಮಲಗಿರ್ಬೇಕಾದ್ರೆ 100 ರೂಪಾಯಿ ಕಳ್ಸೋ ತಗೋ. ಎಷ್ಟು ಸೋಮೇರಿ ಆಗಿದ್ದೀವಿ, ಏನ್ ಮಾಡಕ್ಕಾಗಲ್ಲ. ಆದ್ರೆ ಈಗ್ಲೂ ಪೇಮೆಂಟ್ ಬಂದಿದ ತಕ್ಷಣ, ಚೆಕ್ ಕೈಗೆ ಬಂದಿದ ತಕ್ಷಣ ಫಸ್ಟ್ ಹೋಗೋದೆಲ್ಲ ಬ್ಯಾಂಕ್ಗೆನೆ ಆಯ್ತಾ. ಲೈನ್ ಆದ್ರೂ ಇರ್ಲಿ, ಇನ್ನೊಂದಾದ್ರು ಇರ್ಲಿ, ರೋಡ್ ಕ್ರಾಸ್ ಆಗೋ ಸೈಡ್ ಚೆಕ್ ಬಂದಿದ್ರೆ ಓ ಫಸ್ಟ್ ನಾಳೆ ಬ್ಯಾಂಕ್ ಹೋಗ್ಬೇಕು, ಚೆಕ್ ಹಾಕ್ಬೇಕು, ಅದಕ್ಕೊಂದು ಹೋಗ್ತೀವಿ ಅಂತ ಬ್ಯಾಂಕಿಗೆ ಅಷ್ಟೇ. ಅದ್ ಬಿಟ್ರೆ ಯಾವ್ದು, ನಾನ್ ಮೇ ಬಿ ಇದು RD FD ಆ ಇದಕ್ಕೆ ಓಡಾಡ್ತೀನಿ ಬ್ಯಾಂಕಿಗೆ. ಅದ್ ಬಿಟ್ರೆ ದುಡ್ಡು ತಗೊಳಕ್ಕೆ ಅದ್ ಯಾವ್ದಕ್ಕೂ ಹೋಗಲ್ಲ. ನನಗಂತೂ ಬ್ಯಾಂಕ್ದು ಗಂಧ ಗಾಳಿನೂ ಗೊತ್ತಿಲ್ಲ. ಯಾಕಂದ್ರೆ ನನಗೆ ನಮ್ಮಮ್ಮ ಯಾವತ್ತೂ ಆ ಬ್ಯಾಂಕ್ದು ನನಗೇನು, ನಾನು ಫಸ್ಟ್ ಆಫ್ ಆಲ್ ನಾನು ಕಲೀಲಿಲ್ಲ, ನಮ್ಮಮ್ಮನೂ ಹೇಳ್ಕೊಡ್ಬೇಕು ಅಂತ ಅವ್ರಿಗೆ ಅನಿಸ್ತಾ ಇಲ್ಲ, ಗೊತ್ತಿಲ್ಲ. ಸೊ ಬ್ಯಾಂಕ್ದೆಲ್ಲ ನಮ್ಮಮ್ಮನ ನೋಡ್ಕೊಳ್ಳೋದು. ಏನು ಮಾಡಲ್ಲ, ಬ್ಯಾಂಕ್ ಕಡೆ ನನ್ ಕಾಲು ಬಿಡಲ್ಲ. ನೋಡಿದ್ರ ನಿಮ್ಮ ಸುಕೃತನಾಗವರ ಇನ್ನೊಂದು ಸೀಕ್ರೆಟ್ ಬಯಲಾಗಿದೆ. ವಾಲೆಟ್ ನಲ್ಲಿ ಕ್ಯಾಶ್ ಇದ್ರೆ ಖುಷಿನಾ, ಕಾರ್ಡ್ ಇದ್ರೆ ಖುಷಿನಾ? ಕಾರ್ಡ್.
ನನಗೆ ಒಂದೊಂದು ಸರಿ ಕ್ಯಾಶ್ ಇದ್ರೆ ಖುಷಿ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಆಗ್ಲಾದರೂ ನೋಟ್ನ ನೋಡ್ಬೋದು ಅನ್ನೋ ಒಂದು ಆಸೆ. ನನ್ನ ಕಾರ್ಡ್ ಇದ್ರೆ ಲೈಕ್ ಎಷ್ಟಾದರೂ ಶಾಪಿಂಗ್ ಮಾಡ್ಬೋದು, ಒಂದು ನಂಬಿಕೆ ಎಲ್ಲೇ ಹೋದರೂ ಓಕೆ ಆರಾಮಾಗಿ ಸೇಫ್ ಇದ್ದೀನಿ ಅಂತ. ನನಗೆ ಎರಡೂ ಇಷ್ಟ, ಎರಡೂ ಇರಬೇಕು. ಯಾವಾಗ ಯಾಕೆ ಕೈ ಕೊಡುತ್ತಾ ಖಾಲಿ ಆಗುತ್ತೋ ಎರಡರಲ್ಲಿ ಒಂದಾದರೂ ಯೂಸಿಗೆ ಬರುತ್ತಲ್ಲ, ಸೊ ಹಾಗೆ. ಬಟ್ ನಾನು ನಾನು ಇವಾಗ ಆನ್ಲೈನೇ ಜಾಸ್ತಿ ಮಾಡೋದು, ಕಾರ್ಡ್ ಕೂಡ ಯೂಸ್ ಮಾಡಲ್ಲ ಗೊತ್ತಾ, ಅದು ಸ್ಟಾಪ್ ಮಾಡಿಬಿಡಿದ್ದೀನಿ. ಸೊ ಕಾರ್ಡ್ ಇಲ್ಲ, ಸಾರಿ, ಆನ್ಲೈನ್ ಇಲ್ಲ ಅಂದರೆ ಕ್ಯಾಶ್. ಸಮ್ಟೈಮ್ಸ್ ನಮ್ಮಅಮ್ಮ ಜೊತೆ ಶಾಪಿಂಗ್ ಹೋದಾಗ ಕ್ಯಾಶ್. ಕ್ಯಾಶ್ ನೋಡಕ್ ಖುಷಿ ಆಗುತ್ತೋ ಇಲ್ವೋ, ಬಟ್ಟೆನಲ್ಲಿ ಏನಾದ್ರೂ ಕ್ಯಾಶ್ ಸಿಕ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ. ನನಗೆ ಮೊನ್ನೆ ಹಂಗೆ ಆಯ್ತು, ರೀಸೆಂಟ್ ಆಗಿ ಯಾವ್ದೋ ಹಳೆ ಜೀನ್ಸ್ ಪ್ಯಾಂಟ್ ಅಲ್ಲಿ ಇಟ್ಟಿದ್ದ ಆಯ್ತಾ, ಏನೋ ಹುಡ್ಕಕ್ಕೆ ಅಂತ ತೆಗ್ದಾಗ ಅದ್ರಲ್ಲಿ ಕೈ ಹಾಕ್ದೋಗಿ ದುಚ್ಚಿತ್ತು 100 ರೂಪಾಯಿ. ಖುಷಿ ಖುಷಿ ಆಗುತ್ತೆ. ಅದಂತೂ ನಂತರ ಕ್ಯಾಶ್ ಇದ್ರೆ ಲೈಕ್ ಎಷ್ಟು ವರ್ಷ ಆದ್ರೂ ಹಂಗೆ ಇರುತ್ತೆ, ಯೂಸೇ ಮಾಡಿರಲ್ಲ ಆ ತರ. ಅದಿದ್ರು ಗೂಗಲ್ ಪೇ ಮಾಡ್ತೀನಿ, ಅದ್ ಕಡೆ ನೋಡೋದು ಇಲ್ಲ ಕ್ಯಾಶ್ ಆಗ್ಬಿಟ್ಟಿದೆ. ಒಂದ್ಸತಿ 20 ರೂಪಾಯಿದು 500 ರೂಪಾಯಿದು ನೋಟ್ ಓಪನ್ ಮಾಡೇ ನೋಡಿರಲ್ಲ, ಹಂಗೆ ಇರುತ್ತೆ ಕ್ಯಾಶ್, ಅದು ಓಪನ್ ಆಗಿರಲ್ಲ ಹಂಗೆ. ಸೊ ಜಾಸ್ತಿ ಆನ್ಲೈನ್. ಕ್ರೆಡಿಟ್ ಕಾರ್ಡ್ ಬಿಲ್ ಇಂದ ಕಷ್ಟ ಅನುಭವಿಸಿರೋದಿದ್ಯಾ? ನನಗೆ ಕ್ರೆಡಿಟ್ ಕಾರ್ಡ್ ತಗೊಳ್ಳೋ ಯೋಚನೆನೇ ಇಲ್ಲ, ಬಿಕಾಸ್ ನನಗೆ ಅದರಿಂದ ಬರುವಂಥ ಪ್ರಾಬ್ಲಮ್ಸ್ ಎಲ್ಲ ನಾನು ಕೇಳಿಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಯಾಕೋ ಮನ್ಸು ಮಾಡ್ತಿಲ್ಲ ಕ್ರೆಡಿಟ್ ಕಾರ್ಡ್ ತೊಗೋಬೇಕು. ಕ್ರೆಡಿಟ್ ಕಾರ್ಡ್ ತೊಗೊಂಡ್ಬಿಟ್ರೆ ಏನು ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ನೋಡಿದೆಲ್ಲ ಬೇಕು 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 ಅಂತ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ಸೊ ಒಂದು ಆ ಗ್ರೀಡಿನೆಸ್ ಬರಬಾರ್ದು ಅನ್ನೊಂದು ಕಾರಣಕ್ಕೆ ನಾನು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿದೆ. ಶೋ ಸೇಮ್, ನಂದು ಅಷ್ಟೇ. ನಮ್ಮ ಅಕ್ಕ ಯಾವಾಗಲೂ ಹೇಳ್ತಿರ್ತಾಳೆ, ಆಚೆ ಎಲ್ಲಾದರೂ ಹೋದಾಗ ಬೇಕಾಗುತ್ತೆ ಒಂದು ಇಟ್ಕೊಂಡು, ಸಿಂಪಲ್ ಆಗಿ ಇಟ್ಕೊಂಡಿರೋ, ಯೂಸ್ ಮಾಡಲಿಲ್ಲ ಪರವಾಗಿಲ್ಲ ಇಟ್ಕೊಂಡು. ನಾನು ಬೇಡ, ದಯವಿಟ್ಟು ಬೇಡ, ಅದಿದ್ರೇ ಯೂಸ್ ಮಾಡ್ತೀನಿ. ಲೈಕ್ ಎಲ್ಲಾದರೂ ಹೋಗ್ತೀನ, ಏನಾದರೂ ಚೆನ್ನಾಗಿ ಅನ್ಸುತ್ತಾ ಇದೆಯಲ್ಲ ಯೂಸ್ ಮಾಡೋಣ ಅಂತ ಯೂಸ್ ಮಾಡಿಬಿಡ್ತೀನಿ. ಲಾಸ್ಟಿಗೆ ಬಿಲ್ ಬರುತ್ತಲ್ಲ ಅವಾಗಿರೋದು ಆ್ಯಕ್ಚುಲ್ ಪಿಕ್ಚರು. ಸೊ ಅದನ್ನಂತೂ ಮೇಂಟೈನ್ ಮಾಡೋಕ್ಕಾಗಲ್ಲ. ಬೇಕಾದ್ರೆ ನಿನ್ನ ಹತ್ರ ಇಸ್ಕೊಂಡು ನಾನು ಶಾಪ್ ಮಾಡ್ತೀನಿ, ಬಟ್ ಕ್ರೆಡಿಟ್ ಕಾರ್ಡ್ ಮಾತ್ರ ಬೇಡ ಅಂತ. ಬಟ್ ನನಗೆ ಅವಶ್ಯಕತೆ ಬಂದಿಲ್ಲ. ಸೊ ನನಗೂ ಏನು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ಸ್ ಸೋ ಯೂಸ್ಫುಲ್ ಅಂತ ನನಗೇನು ಬಂದಿಲ್ಲ. ಬಟ್ ಮೇ ಬಿ ಬೇರೆಯವ್ರಿಗೆ ಯೂಸ್ಫುಲ್. ಪೇಮೆಂಟ್ ಕ್ರೆಡಿಟ್ ಆದಾಗ ಮೊದಲು ಹೇಳೋದು ಯಾರಿಗೆ? ನಾನು ಯಾರಿಗೂ ಹೇಳಲ್ಲ. ನಾನು ಕೆಲವೊಂದನ್ನ ಶೇರ್ ಮಾಡ್ಕೊಳಕ್ ಇಷ್ಟಪಡಲ್ಲ. ಮನೇಲೂ ಹೇಳಲ್ವಾ? ಇಲ್ಲ, ಅವರು ನನ್ನನ್ನು ಕೇಳಲ್ಲ, ನಾನು ಹೇಳಲ್ಲ. ಸೊ ಹಾಗಾಗಿ ಯಾರಿಗೂ ಹೇಳೋ ಅವಶ್ಯಕತೆ ಇನ್ನೂ ನನಗೆ ಬಂದಿಲ್ಲ. ಹಿಂಗೆ ನಾನು ಅಪ್ಪಂಗೆ ಹೇಳ್ತೀನಿ, ಅಂದರೆ ಮುಂಚೆನಲ್ಲಿ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇರ್ತೀನಿ. ಸೊ ಬಂದ ತಕ್ಷಣ ಬಂತು ಅಂತ ಅದೇನೋ ನೆಮ್ಮದಿ ಹೇಳ್ಬಿಟ್ಟು ಬಂತು ಅಂತ. ನಾನು ಮುಂಚೆ ಚೆಕ್ ಬಂದಿದ ತಕ್ಷಣ ತೊಗೊಂಡೋಗ ನಮ್ಮ ಅಮ್ಮಗೆ, ನಂಗೆ ಗೊತ್ತಲ್ಲ ನನಗೆ ಹಾಕಕ್ಕೆ ಬರಲ್ಲ ಚೆಕ್ಕು, ಅದಕ್ಕೆ ಹೋಗು ನಮ್ಮ ಅಮ್ಮಂಗೆ ಕೊಡ್ತಿದ್ದೆ. ಸೊ ಆವಾಗ ಹೇಳ್ತಿದ್ದೆ, ಇವಾಗ ನಾನು ಯಾರಿಗೂ ಹೇಳಲ್ಲ. ಬಂದಿದ ತಕ್ಷಣ ನನ್ನ ಯೋಚನೆಗಳು, ಓ ಯಾವ ಖರ್ಚು ಎಷ್ಟೋಗುತ್ತೆ, ನಾನು ಎಲ್ಲಿಗೆ ಏನೇನು ಕೊಡಬೇಕು, ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚೋಗುತ್ತೆ, ಇದೇ ಯೋಚನೆ ನನಗೆ. ಮಂತ್ ಲೈಕ್ ಹಿಂಗೆ ಬರುತ್ತೆ, ಕ್ರೆಡಿಟ್ ಆಗಿದೆ ಅಂತ ಬರುತ್ತೆ, ಇನ್ನೊಂದು 5-6 ದಿನ ನೋಡೋಷ್ಟರಲ್ಲಿ ನಿಮ್ಮ ಅಕೌಂಟಲ್ಲಿ ದುಡ್ಡು ನೋಡೋ ಖುಷಿನೋ ಖುಷಿ. ಯಾಕಂದ್ರೆ ಏನು ಮತ್ತೆ ನೆಕ್ಸ್ಟ್ ಪೇಮೆಂಟಿಗೆ ವೇಟ್ ಮಾಡಿ ಯಾವಾಗ ಬರುತ್ತೆ. ನಿಮ್ಮಿಬ್ಬರಲ್ಲಿ ಯಾರು ಜಿಕ್ಕಿಬಿಟ್ರು? ನೀನು ಹೇಳು, ನೀನು ಹೇಳೆ ಅನ್ಸುತ್ತೆ ಯಾರು ಅಂತ. ನನ್ನ ಇಬ್ರು ಲಿಮಿಟೆಡ್ ಆಗಿ ಖರ್ಚು ಮಾಡೋದು ನೋಡಿದ್ದೀನಿ. ಹಂಗಂದ್ರೆ ಇಬ್ರು ಜಿಪ್ಪುಣ್ರು ಅಂತಾನೆ. ನಾನು ಜಿಪುಣಿ ಅಲ್ಲ, ಲೈಕ್ ನೋಡಿ ಮಾಡಿ ಖರ್ಚು ಮಾಡ್ತೀನಿ ದುಡ್ಡನ್ನ, ಅದು ಒಂದು ಕಲ್ತಿದ್ದೀನಿ. ಹುಟ್ಟಿರೋದು ಉಳ್ಸೋಕ್ಕೋಸ್ಕರ ಅಲ್ಲ, ಕಳಿಯೋದಕ್ಕೋಸ್ಕರ ಅಂತ ನಮ್ಮಅಮ್ಮ ಟ್ಯಾಗ್ ಲೈನ್ ಕೊಟ್ಬಿಟ್ಟಿದ್ದಾರೆ. ಸೊ ನೀ ದುಡ್ಡು ನೀರ್ ನಂಗೆ 10 ರೂಪಾಯಿ ಇದ್ರೂ ಖರ್ಚು ಮಾಡ್ಬಿಡ್ತೀನಿ, ನಾನು ಯೋಚನೆ ಮಾಡಲ್ಲ. ಸೊ ನನಗೆ ಅದೇನೋ ದುಡ್ಡು ನಿಲ್ಲನ ಕೈ. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಸೇವಿಂಗ್ಸ್ ಜಾಸ್ತಿನಾ ಖರ್ಚು ಜಾಸ್ತಿನಾ? ಆಬ್ವಿಯಸ್ಲಿ ಖರ್ಚು ಜಾಸ್ತಿ. ನೋ ಕಮೆಂಟ್ಸ್, ನೋ ಕಮೆಂಟ್ಸ್. ಖರ್ಚೇ ಜಾಸ್ತಿ ಅಲ್ಲ ನಿಂದು? ಸೇಮ್, ಖರ್ಚೇ ಜಾಸ್ತಿ. ಅಲ್ಲಿ ಇಲ್ಲಿ ಸ್ವಲ್ಪ ಸೇವಿಂಗ್ಸ್ ಅಷ್ಟೇ, ಆಮೇಲೆ ಮತ್ತೇನಕ್ಕೂ ಬೇಕಾಗುತ್ತೆ ಅದ್ರ ತಗೊಂಡು ಅದನ್ನು ಖರ್ಚು ಮಾಡೋದು ನಾನು ಮಾಡ್ತೀನಿ. ಏನೋ ಸೇವ್ ಮಾಡಿ ಇಟ್ಟಿರ್ತೀನಿ, ಅದೇ ಬೇಕಾಗಿರೋದು. ಅದ್ರ ಮೇಲೆ ಕಣ್ಣಿರುತ್ತೆ, ಇದೆಯಲ್ಲ ಸೇವಿಂಗ್ಸ್, ಇದೆಯಲ್ಲ ಅಷ್ಟು, ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಅದ್ರ ಮೇಲೆ ಕಣ್ಣು ಹಂಗೆ ಇರುತ್ತೆ, ಅದು ಹಂಗೆ ಖರ್ಚಾಗ್ತಾ ಇರುತ್ತೆ. ಏನೋ ಒಂದು ಬಂದೇ ಬರುತ್ತೆ. ನಂದು
ಈ ಮಂತ್ ನಾನು ನೆಮ್ಮದಿಯಾಗಿದ್ದೀನಪ್ಪ, ಯಾವುದು ಬಂದಿಲ್ಲ ಅಂತ ಬರ್ತಿದಂಗೆನೆ ಏನೋ ಒಂದು ಬಂದಿರುತ್ತಲ್ಲಿ. ಸ್ಯಾಲ್ರಿ ಡೇ ಇದ್ದಾಗ ಎಷ್ಟು ಖುಷಿ ಇರುತ್ತೋ, ಅದು ಬಂದಮೇಲೆ ಓ ಶಿಟ್ ಯಾವ್ದಾದಕ್ಕೆ ಎಷ್ಟೆಷ್ಟು ಹೋಗುತ್ತೋ, ಇ ಎಮ್ ಐಗಳು ಅದು ಇದು ಬಾಡಿಗೆ ಖರ್ಚುಗಳು. ನಾವು ಅನ್ಕೊಂತಿದ್ವಿ ಏನು ಖರ್ಚಿರಲ್ಲ ಅಂತ, ಸಾವಿರ ಖರ್ಚುಗಳಿರುತ್ತೆ, ಹಿಂಗೆ ಬಂದಿದ್ದ ದುಡ್ಡು ಹಾಗೆ ವಾಪಸ್ ಹೋಗುತ್ತೆ. ಸೇವಿಂಗ್ಸ್ ಮಾಡೋದು ಅಷ್ಟರದೇ ಖಂಡಿತ ನಾನು ಅದರಲ್ಲಿ ಝೀರೋ ಅಂತಲೇ ಹೇಳಬೇಕು. ಸಾಲ ಮಾಡೋದು ತಪ್ಪು ಅಂತ ನನ್ನ ಮನೆಯಲ್ಲಿ ಹೇಳ್ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಸಾಲ ಮಾಡೋ ಗೋಜಿಗೂ ಹೋಗಲ್ಲ, ಸಾಲ ಕೊಡೋ ಗೋಜಿಗೂ ಹೋಗಲ್ಲ. ಯಾರಾದರೂ ಸಾಲ ಕೇಳಿದ್ರೂ ಖಂಡಿತ ನನ್ನ ಹತ್ರ ಕೇಳಬೇಡಿ ಅಂತಲೇ ಹೇಳ್ಬಿಡ್ತೀನಿ. ಸೊ ಸಾಲ ಕೇಳೋದೂ ಇಲ್ಲ, ಸಾಲ ಕೊಡೋದೂ ಇಲ್ಲ, ಅದೇ ಸಾಲ ತಗೊಳ್ಳೋದು ಇಲ್ಲ, ಕೊಡೋದು ಇಲ್ಲ. ನೀನು ಸೇಮ್ ನಮ್ಮನೇಲೂ ಹೇಳ್ಕೊಟ್ಬಿಟ್ಟಿದ್ದಾರೆ, ಏನೇ ಮಾಡಿದ್ರು ಸಾಲ ಅಂತೂ ಮಾಡಬೇಡ, ನಿನ್ನ ಹತ್ರ ಎಷ್ಟಿದೆ ದುಡ್ಡು ಅಷ್ಟಲ್ಲಿ ಖರ್ಚು ಮಾಡ್ಕೊಂಡು ಆರಾಮಾಗಿರು. ಇನ್ನೂ ಹೆಚ್ಚು ಬೇಕು ಅಂತ ಸಾಲ ಎಲ್ಲ ಮಾಡ್ಕೊಂಡು ಅದೊಂದು ತೀರ್ಸಕ್ಕೆ ಅದೊಂದು ತಲೆನೋವು. ಸೊ ಸಾಲ ಮಾತ್ರ ಮಾಡ್ಕೊಬೇಡ ಅಂದಿದ್ದಾರೆ. ಸೊ ಇದುವರೆಗೂ ಯಾವ ಸಾಲನೂ ಇಲ್ಲ, ಆರಾಮಾಗಿದ್ದೀನಿ. ನಾನು ಸಾಲ ಎಲ್ಲ ಮಾಡಲ್ಲ, ಬಟ್ ಯಾರಾದರೂ ಕೇಳಿದ್ರೆ ಕೊಟ್ಬಿಡ್ತೀನಿ. ಕೊಡೋದ್ ಪ್ರಾಬ್ಲಮ್ ಅಲ್ಲ, ಕೊಟ್ಟಾದ್ಮೇಲೆ ನನಗ್ ಬೇಕಾದ ಕೇಳ್ಬೇಕಲ್ಲ, ನನಗ ಅದೊಂಥರ ಮುಜುಗರ ಮುಜುಗರ ಅದು. ಹೌದು, ಬಟ್ ಸಿಚುಯೇಷನ್ಸ್ ಇರುತ್ತೆ, ತಪ್ಪು ಅಂತ ಹೇಳ್ತಾರೆ, ಬಟ್ ಯಾರ್ಯಾರು ಸಿಚುಯೇಷನ್ಸ್ ಏನೇನು ಇರುತ್ತೋ ನಮಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಜಜ್ಮೆಂಟ್ ಕೊಡೋಕ್ಕೂ ಆಗಲ್ಲ, ಬಟ್ ಯಾರು ಸಾಲ ಮಾಡೋ ತಪ್ಪು ಅಂತ ನಮ್ಮನೆ ನಾನು ಹೇಳಿದ್ದಾರೆ. ನಾನು ಸಾಲ ಎಲ್ಲ ಮಾಡೋಣ. ಅವಾಯ್ಡ್ ಮಾಡೋದು ಹೇಗೆ, ಮೂರು ಟಿಪ್ಸ್ ಕೊಡಿ. ಓಕೆ, ಅನ್ನೆಸೆಸರಿ ಖರ್ಚನ್ನ ಅವಾಯ್ಡ್ ಮಾಡೋದು ಹೇಗೆ? ಅನ್ನೆಸೆಸರಿ ಖರ್ಚು ಅಂದರೆ ಫಸ್ಟು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ಲಿಮಿಟೆಡ್ ವೇನಲ್ಲಿ ಇಟ್ಕೊಳ್ಳಿ. ಸೊ ದಟ್ ಆಸೆ ಅನ್ನೋದು ಇಟ್ಟಲ್ಲ, ನನ್ನ ಬ್ಯಾಂಕ್ ಅಕೌಂಟಲ್ಲಿ ಇಷ್ಟೇ ಇದೆ, ಇಷ್ಟರಲ್ಲೇ ನನ್ನ ಜೀವನ ಮಾಡಬೇಕು, ಈ ಮಂತ್ ನಾನು ಇಷ್ಟರಲ್ಲೇ ನಾನು ವ್ಯವಹಾರ ಏನೇನಿದೆ ಎಲ್ಲ ಮಾಡ್ಕೋಬೇಕು ಅನ್ನೋದೊಂದು ಥಾಟ್ ಬರುತ್ತೆ. ಇನ್ನೊಂದು ಬಂದು ಮಲ್ಟಿಪಲ್ ಸೇವಿಂಗ್ಸ್ ಇಸ್ ಅ ಬೆಸ್ಟ್ ವೇ, ದಿಸ್ ಮೈ ಒನ್ ಆಫ್ ದ ಸೀಕ್ರೆಟ್ಸ್. ಸೊ ಮಲ್ಟಿಪಲ್ ಸೇವಿಂಗ್ಸ್ ಅಂತ ಮಾಡಿಟ್ಬಿಟ್ರೆ ಅದನ್ನ ಅಲ್ಲಿಂದ ತೆಗೆಯೋ ಥರ ಇರಬಾರ್ದು. ಸೊ ಆ ಥರ ಇದ್ದಾಗ ಇಟ್ಸ್ ಅ ಗುಡ್ ಥಿಂಗ್, ಏನಾದರೂ ಕಷ್ಟ ಬಂದಾಗ ಆ ಟೈಮಲ್ಲಿ ಯೂಸ್ ಮಾಡಿಕೊಂಡ್ರೆ ಓಕೆ, ಬಟ್ ಎವ್ರಿ ಟೈಮ್ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ ಅನ್ನೋದೊಂದು ತಲೆಯಲ್ಲಿರುತ್ತೆ. ಇನ್ನೊಂದು ಬಂದು ನನ್ನ ರೂಲ್ಸ್ ಇದು, ನಾನು ಇದನ್ನ ಫಾಲೋ ಅಪ್ ಮಾಡ್ತೀನಿ. ಅಂದರೆ ಸ್ವಾಭಿಮಾನಿ ಆಗಿರಬೇಕು, ಅಂದರೆ ಯಾರ ಹತ್ರ. ಹೌದು, ಬಿಕಾಸ್ ನಂಗೆ ಅದು ಲೈಕ್ ನಂಗೆ ಕೇಳೋಕ್ಕೆ ಇಷ್ಟ ಆಗಲ್ಲ ಇನ್ನೊಬ್ಬರ ಹತ್ರ ದುಡ್ಡು ಏನೇ ಆಗಲಿ ಕೇಳೋಕ್ಕೆ ಇಷ್ಟ ಆಗಲ್ಲ. ಸೊ ಒಂದಷ್ಟು ಸೇವಿಂಗ್ಸ್ ಮಾಡ್ಕೊಂಡಿರ್ತೀನಲ್ಲ, ಸೊ ಅದರಲ್ಲೇ ಖರ್ಚು ಮಾಡೋಕ್ಕೆ ನೋಡ್ತೀನಿ. ಸೊ ಅಲ್ಲೇ ನಂದು ಲಿಮಿಟ್ ಆಗಿಬಿಡುತ್ತೆ, ಸುಮ್ಮನೆ ಖರ್ಚು ಅವೆಲ್ಲ ಜಾಸ್ತಿ ಆಗಲ್ಲ. ಸೊ ಅದು ಬಂದು ಯಾರ ಹತ್ರನೂ ಕೇಳೋಕ್ಕೆ ಇಷ್ಟ ಆಗಲ್ಲ. ಸೊ ನನ್ನ ಹತ್ರ ಎಷ್ಟಿದೆ ಅಷ್ಟರಲ್ಲೇ ಖರ್ಚು ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಖರ್ಚು ಕಡಿಮೆ ಮಾಡೋದಕ್ಕೆ ಫಸ್ಟ್ ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಲಿಮಿಟಲ್ಲಿ ಇಟ್ಕೋಬೇಕು. ಆ್ಯಂಡ್ ಈ ಅವರೇನೋ ಹಾಕ್ತಾರೆ, ಇವರೇನೋ ಹಾಕ್ಕೊಳ್ತಾರೆ, ಅವರೇನೋ ಮಾಡ್ತಾರೆ, ಟ್ರಿಪ್ಗೆ ಹೋಗ್ತಾರೆ, ಏನಕ್ಕೆ ಬೇಕೋ ಅದು ಅವ್ರವ್ರ ಲೈಫ್ ಅವ್ರವ್ರ ಲೈಫ್ ಬಿಟ್ಬಿಡ್ಬೇಕು. ಸೊ ನಿಮ್ದು ಎಷ್ಟು ಲಿಮಿಟ್ ಇದೆ ತಿಳ್ಕೊಂಡು ಅಷ್ಟರಲ್ಲೇ ಇಫ್ ಯು ನೀಡ್ ಯುವರ್ ಲೈಫ್ ಬಿ ಹ್ಯಾಪಿ, ಐ ಗೆಸ್ ಆವಾಗ ಈ ಬೇಡದೇ ಇರೋ ಖರ್ಚುಗಳು ಎಲ್ಲ ಸುಮ್ಮನೆ ಅದರಿಂದ ಮನೆಯಲ್ಲಿ ಆಗೋ ಜಗಳಗಳೂ ಯಾಕೆ ಬೇಕು, ನೆಮ್ಮದಿನೂ ಇರಲ್ಲ. ಸೊ ನನಗನ್ಸಿದ್ದು ನಿಮ್ಮ ಹತ್ರ ಎಷ್ಟು ಇದೆಯೋ, ಇವಾಗ 10,000 ಇದೆಯಾ, 10,000ದಲ್ಲಿ ಯಾವುದಕ್ಕೆ ಎಷ್ಟು ಕೊಡಬೇಕು, ಏನು ತಗೋಬೇಕು, ಎಷ್ಟು ಬೇಕಾಗ್ಬೋದು ಮನೆಗೆ. ಸೊ ಈ ಥರ ಡಿವೈಡ್ ಮಾಡಿಕೊಂಡ್ರೆ ನೀಟಾಗಿ ಆರಾಮಾಗಿ ಲೀಡ್ ಮಾಡ್ಕೊಂಡು ಹೋಗ್ಬೋದು ಲೈಫು ಅಂತ ಕೇಳ್ಕೊಳ್ತೀರಾ? ಏನು ಬೇಡ್ಕೊಳ್ತೀರಾ? ಮಾ ಪ್ಲೀಸ್, ನನ್ನ ಅಕೌಂಟಲ್ಲಿ ಏನಿದೆ ತಿಂಗಳ ತಿಂಗಳ ಏನು ಬರುತ್ತೆ ಅದರಲ್ಲಿ 50% ಆದರೂ ಉಳಿಯೋ ಮಾಡು, ದುಡ್ಡು ಸೇವಿಂಗ್ಸ್ ಮಾಡೋದನ್ನು ಇನ್ನೂ ಚೆನ್ನಾಗಿ ಸೇವಿಂಗ್ ಮಾಡೋದನ್ನು ಕಲಿಸು ಅಂತ ನಾನು ಕೇಳ್ಕೊತೀನಿ. ಎರಡೇ ನಾನು ಕೇಳ್ಕೊಳಕ್ಕಾಗೋದು ಸಾಕು, ನಿಮಗೆ ತಲುಪಿದೆ ಅಂತ ಅನ್ಕೋತೀನಿ. ನಾನು ಫಸ್ಟು ಒಳ್ಳೆ ಆರೋಗ್ಯ ಕೊಡು ಎಲ್ಲರಿಗೂ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನೊಂದು ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ಬುದ್ಧಿ ಇದ್ದರೆ ಎಲ್ಲದನ್ನು ಒಳ್ಳೆಯದೇ ಮಾಡ್ತೀವಿ ನಾವು. ಸೊ ಅದು ಒಂದು, ಮೂರನೇದು ಅದೇ ಸೇವಿಂಗ್ಸ್ ಮಾಡೋ ಥರ, ಆ್ಯಂಡ್ ಯಾವ್ದಾರ ಒಳ್ಳೆ ಪ್ರಾಜೆಕ್ಟ್ ಸಿಗಲಿ ಅದರಿಂದ ಲೈಕ್ ಪ್ರಾಜೆಕ್ಟ್ ಸಿಗ್ ದುಡ್ಡು. ಸೊ ಆ ಥರ ಒಳ್ಳೆ ಪ್ರಾಜೆಕ್ಟ್ ಸಿಗಲಿ ಅಂತ ಕೇಳ್ಕೊತೀನಿ. ಸೊ ಇದು ಮೇನ್ 3. ನಾನು ನನ್ನ ಆ್ಯಕ್ಚುಲಿ ನನಗೋಸ್ಕರ ನಾನು ಬೇಡ್ಕೊಳ್ಳೋದು ತುಂಬ ಕಮ್ಮಿ, ವೆರಿ ಆ್ಯಂಡ್ ಟು ಬಿ ಫ್ರ್ಯಾಂಕ್, ನಾನು ನನಗೋಸ್ಕರ ಬೇಡ್ಕೊಳ್ಳಲ್ಲ. ನಾನು ಬೇಡ್ಕೊಂಡ್ರೆ ಒಂದು ನಮ್ಮಮ್ಮ ನಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊ ಅಂತ ಬೇಡ್ಕೊಳ್ತೀನಿ. ಆ್ಯಂಡ್ ಯಾರಿಗೆ ಏನೇನು ಕಷ್ಟ ಇದೆಯೋ ದೇವರೆಲ್ಲನೂ ಅದನ್ನು ಪರಿಹಾರ ಮಾಡಲಿ, ಎಲ್ಲರೂ ಖುಷಿ ಖುಷಿಯಾಗಿರೋವಾಗಿ ಮಾಡು ಅಂತ ಬೇಡ್ಕೊಳ್ಳಿ. ಎಲ್ಲರ ಮನೆಗೂ ಒಂದು ವಿಸಿಟ್ ಹಾಕ್ಬಿಟ್ಟು ಬಂದ್ಬಿಡಿ. ಎಲ್ಲ ವಿಸಿಟ್ ಹಾಕಿ ಅಲ್ಲೇ ಒಂಚೂರು ಸೆಟ್ಲ್ ಆಗಿದ ತಕ್ಷಣ ನೆಕ್ಸ್ಟ್ ಮನೆ ಟ್ರಾವೆಲ್. ಸೊ ಇದು ನನ್ನ ಅಷ್ಟೇ ಬೇಡಿಕೆ.
ಏನಪ್ಪಾ ಇದು ಸೀಟ್ ಎಕ್ಸ್ಚೇಂಜ್ ಆಗೋಗಿದೆ ಅಂತ ಅನ್ಕೋತಿದ್ದೀರಾ? ಸೊ ಈಗ ನಾನು ಆಂಕರಿಂಗ್ ಪೊಸಿಷನ್ಗೆ ಬಂದಿದ್ದೀನಿ, ನನ್ನ ಸುಕೃತನಾಗೋರು ಬಿಟ್ಕೊಟ್ಟಿದ್ದಾರೆ. ಇವಾಗ ನನಗೆ ಗೊತ್ತಾಗ್ತಿದೆ ಆಂಕರಿಂಗ್ ಸೀಟ್ ಎಷ್ಟು ಬಿಸಿ ಬಿಸಿಯಾಗಿರುತ್ತೆ ಅಂತ. ಸೊ ಹೇಳಬೇಕು ಅಂದರೆ ಸುಕೃತ, ನೀನು ತುಂಬ ಚೆನ್ನಾಗಿ ಆಂಕರಿಂಗ್ ಮಾಡಿದೆ, ನಿನಗೆ ಆಂಕರಿಂಗಲ್ಲಿ ಒಳ್ಳೆಯ ಭವಿಷ್ಯ ಇದೆ. ಸೊ ಈಗ ಅಪ್ಲಿಕೇಶನ್ಗೆ ಸಿಕ್ತು, ಟ್ರೈ ಮಾಡ್ಬೋದು. ಸೊ ಈಗ ನನ್ನ ಕಡೆಯಿಂದನೂ ಒಂದು ಸೂಪರ್ ಡುಬರ್ ಫನ್ ಕ್ವೆಶನ್ಸ್ ಇದೆ. ಸೊ ನೋಡೋಣ ಯಾರ್ಯಾರು ಹೇಗೆ ಆನ್ಸರ್ ಮಾಡ್ತಾರೆ ಅಂತ. ರೆಡಿನಾ ಇಬ್ರು? ಓಕೆ, ರೆಡಿನಾ ಇಬ್ರು? ಓಕೆ, ನಿಮ್ಮ ಫಸ್ಟ್ ಕ್ವೆಶನ್, ಅಕೌಂಟ್ಗೆ ಏಕಾಏಕಿ 1 ಕೋಟಿ ರೂಪಾಯಿ ಕ್ರೆಡಿಟ್ ಆದರೆ ಏನು ಮಾಡ್ತೀರಾ? ಏನು ಮಾಡ್ತೀಯಾ? ನಾನು ಲೈಫಲ್ಲಿ ಇಷ್ಟಿಷ್ಟು ದಿನ ಏನೇನು ಮಾಡಿಲ್ಲ ಅಂತ ಕೊರಗ್ತಿದ್ದ, ಒಂದೇ ದಿನಕ್ಕೆಲ್ಲ ಮಾಡ್ಬೋದು. ಓಕೆ, ನೀನು? ನಾನು ಅಪ್ಪ ಅಮ್ಮಂಗೆ ಅಕ್ಕಂಗೆ ಎಲ್ಲ ಅರ್ಧ ಕೊಡ್ತೀನಿ. ಇನ್ನು ಅರ್ಧದಲ್ಲಿ ನಾನೇನು ಮಾಡ್ಬೋದು, ಏನಾದ್ರು ಶಾಪಿಂಗ್ ಮಾಡಬೇಕಿತ್ತು, ತೊಗೊಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತೀನಲ್ಲ ಸುಮಾರು ವರ್ಷಗಳಿಂದ, ಅದನ್ನ ತೊಗೊತೀನಿ. ಮಿಕ್ಕಿದ್ದು ಸೇವಿಂಗ್ಸ್ ಮಾಡ್ತೀನಿ, ಮೇ ಬಿ ಸೇವಿಂಗ್ಸು. ಓಕೆ ಫೈನ್, ನಾನು ಬಂದಿರೋದೇ ಅಪರೂಪ, ಫಸ್ಟ್ ಟೈಮ್ ಬಂದಿದೆ, ಅದನ್ನು ಬಿಟ್ಬಿಟ್ರೆ ನೆಕ್ಸ್ಟ್ ಏನು ಕತೆ? ಸ್ವಲ್ಪನಾದರೂ ಮಾಡಬೇಕಲ್ವಾ? ಓಕೆ, ನಾನು ಏನು ಮಾಡಬಹುದು ಅಂದರೆ IT ರೈಡ್ ಆಗ್ಬೋದು. ಫೋನ್ನ ಎಲ್ಲಾದರೂ ಬಚ್ಚಿಡೋದು ಏನಾದರೂ ಮಾಡ್ತೀನಿ, ಇಲ್ಲ ಫೋನ್ ನಂಬರ್ನ ಚೇಂಜ್ ಮಾಡಿಬಿಡ್ತೀನಿ. ಕಣ್ಣಿಗೆ ಕಾಣಿಸ್ತಾನೆ, ಮಾಯ ಆಗ್ಬಿಡ್ತೀನಿ. ಓಕೆ, ನಿಮ್ಮ ಸೆಕೆಂಡ್ ಕ್ವೆಶನ್, ಅಕೌಂಟ್ನಲ್ಲಿದ್ದ ಹಣ ಏಕಾಏಕಿ ಡೆಬಿಟ್ ಆದರೆ ಹೇಗಿರುತ್ತೆ? ನಂಗೆ ಶಾಕ್ ಆಗುತ್ತೆ, ಒಂದೊಂದ್ಸಲ ಹಂಗೆ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇಷ್ಟು ಅಮೌಂಟ್ ಡೆಬಿಟ್ ಆಗಿದೆ ಅಂತ ಬರುತ್ತಲ್ಲ, ನಾನು ಯೋಚನೆ ಮಾಡ್ತಿರ್ತೀನಿ ಯಾವ್ದ್ರಲ್ಲಿ ಡೆಬಿಟ್ ಆಯ್ತು, ಎಲ್ಲಿಂದ ಡೆಬಿಟ್ ಆಯಿತು ನನಗೆ ಗೊತ್ತಿರಲ್ಲ. ಸೊ ನನಗೆ ಶಾಕ್ ಆಗುತ್ತೆ. ನನಗೂ ಅಷ್ಟೇ, ಲೈಕ್ ಆಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ, ಎಲ್ಲಿ ಹೋಯ್ತು ದುಡ್ಡು, ನನ್ನ ದುಡ್ಡು ಎಲ್ಲಿ ದಬಾಕೊಂತು ಅಂತ ಲೈಕ್ ಮಿನಿ ಸ್ಟೇಟ್ಮೆಂಟು ಆಮೇಲೆ ಎಲ್ಲ ಸರ್ಚ್ ಮಾಡ್ತೀನಿ, ಹಿಸ್ಟ್ರಿ ಎಲ್ಲ ಸರ್ಚ್ ಮಾಡ್ತೀನಿ, ಆ ಥರ ಕಂಡಿಡ್ಕೊತೀನಿ. ಲೈಕ್ ಬಿಡಲ್ಲ, ಓ ಎಲ್ಲಿ ಹೋಗಿದೆ ಅಂತ ಗೊತ್ತಾಗಬೇಕು ಅಷ್ಟೇ. ಇವಾಗ ಸುಮ್ಮನೆ ಹೆಂಗೆ ಡೆಬಿಟ್ ಆಗುತ್ತೆ? ನಾನು ಸತ್ತೇ ಹೋಗ್ತೀನಿ, ಕೂಡಿಡೋದೇ ಒಂದಷ್ಟು, ಅದ್ರಲ್ಲಿ ಡೆಬಿಟ್ ಆಗಿಬಿಟ್ರೆ ಇನ್ನೇನು ಆಗಬೇಡ ನಮ್ಮ ಪರಿಸ್ಥಿತಿ. ಸೊ ಹೇಳಬೇಕಂದ್ರೆ ನನಗೂ ತುಂಬ ಶಾಕ್ ಆಗುತ್ತೆ, ಆಘಾತ. ಓಕೆ, ಥರ್ಡ್ ಕ್ವೆಶನ್, ಶ್ರೀಮಂತನೊಬ್ಬ ದಿಢೀರ್ ಫ್ರೆಂಡ್ ಆದ ಅಂದ್ಕೊಳ್ಳಿ, ಅಡ್ವಾಂಟೇಜ್ ಏನು ತಗೋತೀರಾ? ಸೊ ಆಗಲಿ ಅಂತ ನಾನು ಎಷ್ಟು ವರ್ಷದಿಂದ ಅನ್ಕೊಂತಾನೆ ಇದ್ದೀನಿ, ಯಾರು ಆಗ್ತಿಲ್ಲ. ಅದೇ ಒಂದು ನಮ್ಮ ಹತ್ರನೇ ಬಂದು ಕೇಳ್ತಾರೆ, ನಾವೇ ಕೊಡಬೇಕು. ಶಬಾಷ್. ನನ್ನ ಫ್ರೆಂಡ್ಸ್ ಯಾರೇ ಕೇಳಿಸ್ಕೊಂತಿದ್ರು, ಐ ಲವ್ ಯು ಪೀಪಲ್, ಯಾರು ಬೇಜಾರ್. ನೋ ಅಫೆನ್ಸ್ ಆಯ್ತಾ? ಆದರೆ ಅಡ್ವಾಂಟೇಜ್ ಅಂತ ತಗೊಳ್ಳಲ್ಲ. ಏನ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಖರ್ಚು ಮಾಡಿಸ್ಬೋದಪ್ಪ ಅಷ್ಟೇ, ಅದು ಬಿಟ್ಟು ಇನ್ನೇನು ಖರ್ಚು ಮಾಡ್ಸಕ್ಕೂ ಇಷ್ಟ ಆಗಲ್ಲ. ನಾನು ಬೇಸಿಕಲಿ ನಂಗೆ ಕೇಳಕ್ ಇಷ್ಟ ಆಗಲ್ಲ. ಸೊ ಆ ತರ ಖುಷಿ ಆಗುತ್ತೆ, ಓಕೆ ಖರ್ಚು ಮಾಡಿಸಿದ್ರೆ ಅವಳೆ ಅರ್ಥ ಮಾಡ್ಕೊಂಡು ಕೊಡ್ಸಿದ್ರೆ ಓಕೆ, ನಾನು ಇನ್ ರಿಟರ್ನ್ ಏನಾದ್ರು ಕೊಡ್ಬೇಕು ಆ ತರ. ಹೌದು, ಈ ತರ ನನಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ, ಪ್ರಾಬ್ಲಮ್ ತುಂಬಾ ಮುಜುಗರ ಅದು. ಹೌದು, ವಿ ಕಾಂಟ್ ಬಿ ಬೇರೆಯವ್ರು ಯಾರು ನಮ್ಗೆ ATM ಆಗದೆ ಇದ್ರೆ ತುಂಬಾ ಚೆನ್ನಾಗಿದೆ, ನಮ್ ದುಡ್ಡು ನಾವು ಸೇವ್ ಮಾಡ್ಕೊಂಡು ನಾವು ಚೆನ್ನಾಗಿದ್ರೆ ಅದು ಒಳ್ಳೇದು ಅಂತ ಅನ್ಸುತ್ತೆ. ಫ್ರೆಂಡ್ಶಿಪ್ ರಿಲೇಶನ್ಶಿಪ್ ಅಲ್ಲೆಲ್ಲ ದುಡ್ಡು ಬರಬಾರ್ದು, ಅದೇ ಅವಾಗಲೇ ಹೇಳ್ದೆ. ಪೇಮೆಂಟ್ ಡಬಲ್ ಮಾಡಿದ್ರೆ ಏನ್ ಮಾಡ್ತೀರಾ? ಅವ್ರ ಕಾಲಕ್ಕೆ ಬಿದ್ದು ಗಂಧದ ಕಡ್ಡಿ ಹಚ್ಚಿ, ದಯವಿಟ್ಟು ಇದನ್ನಾದ್ರೂ ಕೇಳಿಸ್ಕೊಂಡು ಪೇಮೆಂಟ್ ಜಾಸ್ತಿ ಬೇಡ ಬೈತಾರ. ಓಕೆ, ಮಾತಿನ ವಾಪಸ್ ತಗೊಳ್ತೀನಿ, ಸಿಕ್ಕಾಪಡೆ ಖುಷಿ ಆಗುತ್ತೆ. ಅಟ್ ಲೀಸ್ಟ್ ನಾವು ಮಾಡಿರೋ ಕೆಲಸ ಕೊಂಚೂರು ಬರ್ತಾ ಅಂತ ಲೈಕ್ ಖುಷಿ ಆಗುತ್ತೆ, ಸಿಗಾಬೇಡ ಖುಷಿ ಆಗುತ್ತೆ. ಸೊ ನಾನು ನೆಕ್ಸ್ಟ್ ಡೇ ಚಾಕ್ಲೇಟು, ಸ್ವೀಟ್ಸು ಏನೋ ಕೊಡ್ತಾ ಇನ್ನ ಜಾಸ್ತಿ ಮಾಡ್ಲಿ ಅಂತ. ಸರ್ ನಾನು ಇದೆಲ್ಲ ಹೇಳಿ ತಿಲ್ಲಿಗೋಸ್ಕರ ದಯವಿಟ್ಟು ಏನು ತಗೋಬೇಡಿ ಮನ್ಸ್ಗೆ. ಸೊ ನಾನು ಸ್ವೀಟ್ಸ್ನ ಹಂಚ್ತೀನಿ ನೆಕ್ಸ್ಟ್ ಡೇ ಹೋಗಿ. ಓಕೆ, ನಿಮ್ಮ ಫಿಫ್ತ್ ಕ್ವೆಶನ್, ಶಾಪಿಂಗ್ ಮಾಡೋ ಟೈಮ್ನಲ್ಲಿ ಡಿಸ್ಕೌಂಟ್ ಇರೋ ಕಡೆ ಹೋಗ್ತೀರಾ ಇಲ್ಲ ನ್ಯೂ ಅರೈವಲ್ ಇರೋ ಕಡೆ ಹೋಗ್ತೀರಾ? ಡಿಸ್ಕೌಂಟ ಇಲ್ಲ ನ್ಯೂ ಅರೈವಲ ಯಾವ್ದು ಬೇಕು? ಡಿಸ್ಕೌಂಟ್.
ಈಗಿರೋ ಪರಿಸ್ಥಿತಿನೋ ನಾನು ಡಿಸ್ಕೌಂಟ್ಗೆ ಹೋಗೋದು ನ್ಯೂ ಅರೈವಲ್ ಹಾಳಾಗೋದು ಆಬ್ವಿಯಸ್ಲಿ ಡಿಸ್ಕೌಂಟ್ಗಳೇ ಹೋಗೋದು ಎಲ್ಲರೂ ಅಷ್ಟೇ ಫಸ್ಟ್ ಕಾಣಿಸಿದೆ ಅಯ್ಯೋ 50% ಕಾಣಿಸುತ್ತೆ ಬಟ್ ನನ್ಗೆ ಏನಂದ್ರೆ ಲೈಕ್ ಹೊಸದಾಗಿ ಏನಾದರೂ ಬಂದರೆ ನಂಗೆ ನೋಡೋಕೆ ಇಷ್ಟ ತೊಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಇನ್ ಕೇಸ್ ಜಾಸ್ತಿ ಇದೆ ಪ್ರೈಸ್ ಅಂದರೆ ನನ್ನ ರೇಂಜಿಗೆ ಅದು ಬರಲ್ಲ ಅಂತ ಅಂದ್ರೂ ಪರವಾಗಿಲ್ಲ ನಂಗೆ ನೋಡೋಕೆ ಇಷ್ಟ ಏನೇನು ಬಂದಿದೆ ಹೊಸ ಹೊಸ ಥರ ಪ್ಯಾಟ್ರನ್ಸ್ ಎಲ್ಲ ಸೊ ಅದು ನೋಡ್ತೀನಿ ಚೌಕಾಸಿಯಾ ಜಾಸ್ತಿ ಮಾಡ್ತಾರೆ ವೆರಿ ಬ್ಯಾಡ್ ನಾನು ಮೇ ಬಿ ಮ್ಯಾನೇಜ್ ಮಾಡ್ತೀನಿ ಒಂಚೂರು ಅಲ್ಲಿ ಇಲ್ಲಿ ಮಾತಾಡ್ತೀನಿ ಓಕೆ ಅವ್ರು ಬರೋದೇ ಇಲ್ಲ ಅಂತ ಅಂದರೆ ಓಕೆ ಸರಿ ಕೊಟ್ಬಿಡಿ ಅಂದ್ಕೊಂಡು ಸೈಲೆಂಟಾಗಿ ಎಸ್ಕೇಪ್ ಮಾಡ್ತೀನಿ ಅನ್ನೋ ಬಯಕೆನೆ ಚೌಕಾಸಿ ಮಾಡೋಣ ಡ್ರೆಸ್ನ ಡಬಲ್ ಹಣ ಕೊಟ್ಟು ತಗೋತೀನಿ ಅಂತ ಯಾರಾದರೂ ಮುಂದೆ ಬಂದರೆ ಕೊಡ್ತೀರಾ ಓ ಪ್ಲೀಸ್ ತಗೊಳ್ಳಿ ದುಡ್ಡು ಕೊಡಿ ತಗೊಳ್ಳಿ ಯಾಕಂದರೆ ನಾನು ತೊಗೊಂಡಿರೋ ಎಷ್ಟೊಂದು ಬಟ್ಟೆ ಹಾಕದೆ ಹಾಗೆ ಇಟ್ಟಿದ್ದೀನಿ ಏನಕ್ಕಂತ ಗೊತ್ತಿಲ್ಲ ಎಲ್ಲದು ಈಗಲೂ ಹೊರಗಡೆ ಹೋಗೋ ಅಯ್ಯೋ ನನ್ನ ಹತ್ರ ಬಟ್ಟೆ ಇಲ್ಲ ಅಂತೀನಿ ಬಟ್ ಇರುತ್ತೆ ತೊಗೊಳ್ತಾರಂದ್ರೆ ತಗೊಳ್ಳಿ ನಾನು ಲೈಕ್ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿರ್ತೀನಿ ಬಟ್ ಲೈಕ್ ಸುಮ್ಮ ಸುಮ್ಮನೆ ಶಾಪ್ ಮಾಡಲ್ಲ ನಾನು ನೋಡಿದಾಗ ಇಷ್ಟ ಆಗಿ ಅದು ತೊಗೊಂಡ್ಲೇಬೇಕು ಆ ಥರ ತೊಗೊಂಡ್ರೆ ಮಾತ್ರ ಲೈಕ್ ನಂಗೆ ಶೇರ್ ಮಾಡೋಕೆ ಅಷ್ಟು ಇಷ್ಟ ಆಗಲ್ಲ ನಂದು ಎಷ್ಟೇ ದುಡ್ಡು ಕೊಡಲಿ ನಂಗೆ ಕಂಫರ್ಟ್ ಅದು ಆ ಬಟ್ಟೆ ಸೊ ಅಷ್ಟು ನಾನು ಕೊಡ ದುಡ್ಡು ಕೊಟ್ಟ ತಕ್ಷಣ ಅದನ್ನು ಕೊಟ್ಬಿಡೋಕ್ಕೆ ಇಲ್ಲ ನನಗೂ ಅದೇ ಅಪ್ಲಿಕಬಲ್ ಆಗುತ್ತೆ ತುಂಬ ಇಷ್ಟಪಟ್ಟು ಇನ್ ಕೇಸ್ ಯಾರಾದ್ರೂ ಒಂದಿನಕ್ಕೆ ಹಾಕೊಡ್ತೀನಿ ಕೊಡ್ತೀಯಾ ಅಂತ ಹೇಳಿದ್ರೆ ಫೈನ್ ಓಕೆ ನಾನು ಕೊಡ್ತೀನಿ ಬಟ್ ಇಲ್ಲ ನಾನು ದುಡ್ಡು ಕೊಡ್ತೀನಿ ಯಾಕಂದ್ರೆ ನಾನು ಶೂಟಿಂಗ್ ಬಟ್ಟೆ ಎಲ್ಲ ಏನಾಗ್ತೀನಲ್ಲ ಅದನ್ನ ನಾನು ಎಲ್ಲೂ ಹೊರಗಡೆ ಹಾಕೊಂಡು ಹೋಗಕ್ ಆಗ್ತಿಲ್ಲ ಕೊಟ್ಬಿಡ್ತಾರಂತ ಇವರು ನನಗೆ ಒಂಥರ ನನ್ನ ಪ್ರೀತಿಯ ಒಂದು ಥಿಂಗ್ಸ್ ಇದೆ ನಂದು ಅಂತ ಇದ್ರೆ ಇರುತ್ತೆ ಸೊ ಹಾಗಾಗಿ ನಂಗೆ ಸ್ವಲ್ಪ ಶೇರ್ ಮಾಡೋದಕ್ಕೆ ಒಂಥರ ನೀವು ಕೂಡಿಟ್ಟಿರೋ ಹಣ ಎಷ್ಟಿದೆ ಬಚ್ಚಿಟ್ಟಿರೋ ಹಣ ಎಷ್ಟಿದೆ ಕೂಡಿಡೋಕ್ಕೆ ಆಗ್ತಿಲ್ಲ ಅಂತ ಅಳ್ತಿದ್ರೆ ಅಲ್ಲಿ ಬಚ್ಚಿಡೋದು ಎಲ್ಲಿ ನಾವು ನಥಿಂಗ್ ಅಷ್ಟೇ ಇವಾಗ ನನ್ನ ಅಕೌಂಟಲ್ಲಿ ಎಷ್ಟಿದೆಯೋ ಅಷ್ಟು ಸೇಮ್ ಬಚ್ಚಿಟ್ಟಿಲ್ಲ ಎಲ್ಲರೂ ಬಚ್ಚಿಡೋಕ್ಕಾಗಲ್ಲ ಅದೇನು ಬ್ಲ್ಯಾಕ್ ಮನಿ ನಾ ಬಚ್ಚಿಡೋಕ್ಕೆ ವೈಟೇ ಸಿಕ್ತಿಲ್ಲ ಕರೆಕ್ಟಾಗಿ ಸೇವಿಂಗ್ಸ್ ಮಾಡೋಕ್ಕೆ ಇನ್ನೆಲ್ಲಿ ಬ್ಲ್ಯಾಕ್ ಬಚ್ಚಿಡೋಣ ಸೊ ಈ ಬಚ್ಚಿಟ್ಟಿಲ್ಲ ಬ್ಯಾಂಕಲ್ಲಿ ಇಟ್ಟಿರ್ತೀನಿ ಹೌದು ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಆಗಲ್ಲ ಆ ಟೈಮಲ್ಲಿ ಯಾರಿಗೂ ವೆಷನ್ ಇದು ಇದೇ ನ್ಯೂಸ್ ಚಾನಲ್ ಅವರು ಆಮೇಲೆ ಅಷ್ಟೇ ಆಮೇಲೆ ಹೆಡ್ಲೈನ್ಸ್ ಶ್ರುತಿ ರಮೇಶ್ ಅವರು ಬಚ್ಚಿಟ್ಟಿರುವ ಹಣ ಎಷ್ಟು ಎಷ್ಟು ಗೊತ್ತಾ ಅಂದ್ಕೊಂಡು ಓಕೆ ಫೈನ್ ಗೈಸ್ ನಿಮ್ಮ ನೆಕ್ಸ್ಟ್ ಕ್ವೆಶನ್ ಮೇಕಪ್ಗೆ ಇಲ್ಲಿಯವರೆಗೂ ಎಷ್ಟು ಹಣ ಖರ್ಚು ಮಾಡಿದ್ರು ನಾನು ಕಡಿಮೆ ನಿನಗೆ ಗೊತ್ತು ನಾನು ಟಾಮ್ ಬಾಯ್ ಅಂತ ಸೊ ನಾನು ಮೇಕಪ್ಗೆಲ್ಲ ಖರ್ಚು ಮಾಡೋಣ ನೂಲ್ ಮಾಡ್ತಾಳೆ ನೂಲ್ ಮಾಡ್ತಾಳೆ ಖಂಡಿತ ಮಾಡ್ತಾಳೆ ನಂದೇನು ಗೊತ್ತಾ ಮಾಡ್ತೀನಿ ಅಂದರೆ ಬೇಸಿಕ್ ಅದು ಈಗ ಒಂದು ಲಿಪ್ಸ್ಟಿಕ್ ಅಂದರೆ ತೊಗೊಂಡ್ಲೇಬೇಕಲ್ಲ ಒಂದೇ ಶೇಡ್ದು 10 ಲಿಪ್ಸ್ಟಿಕ್ ತೊಗೊಳ್ಳೋದು ಬುದ್ಧಿವಂತಿಕೆ ಬೆಸ್ಟ್ ಶೇಡ್ ನನಗೆ ಸೂಟ್ ಆಗೋವಂಥ ಶೇಡ್ಸು ಆಮೇಲೆ ಇನ್ನೊಂದೇನಂದರೆ ನಾನು ಮೇಕವರ್ಸ್ ಮಾಡಿಸ್ಕೊತಾ ಇದ್ನಲ್ಲ ಅವಾಗ ನನ್ಗೆ ಗೊತ್ತಾಯ್ತು ಇಷ್ಟೊಂದು ಇದೆಯಾ ಇದಕ್ಕೆ ಕಾಸ್ಟ್ಲಿ ಇದೆಯಾ ಅಂತ ಅದಕ್ಕೋಸ್ಕರ ನಾನೇ ಕಲ್ತ್ಕೊಂಡ್ಬಿಟ್ಟೆ ಒಂದು ಸ್ವಲ್ಪ ಅದು ಉಳಿಸೋಣ ಅಂತ ಸೊ ನಾನಿವಾಗ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಕೆಲವೊಂದು ಪ್ರಾಡಕ್ಟ್ಸ್ ತೊಗೊತಾ ಇರ್ತೀನಿ ಬ್ರೈಡಲ್ಸ್ಗೆ ಅದಕ್ಕೆ ಸೊ ಎಷ್ಟು ಹಣ ಖರ್ಚು ಮಾಡಿರ್ಬೋದು ಇಲ್ಲಿವರೆಗೂ ಓ ಮೈ ಗಾಡ್ ಸಿಗಪಟ್ಟೆ 10,000 ಮೋರ್ ದನ್ 10,000 ಸಾವಿರದಲ್ಲಿಲ್ಲ ಓಕೆ ನಿಮಗೆ ಗೊತ್ತು ಎಷ್ಟು ಪ್ರೈಸ್ ಇದೆ ಪ್ರಾಡಕ್ಟ್ಸ್ ಮೇಲೆ ಸಿನ್ಸ್ ಅವಳು ಮೇಕಪ್ ಆರ್ಟಿಸ್ಟ್ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಅಷ್ಟು ಶಾಪ್ ಮಾಡಿದ್ದೀನಿ ಸೊ ಇನ್ ಕೇಸ್ ಆಗಿಲ್ಲ ಅಂದರೆ ಅಷ್ಟು ಲೈಕ್ ಲಕ್ಷಗಟ್ಟಲೆ ಎಲ್ಲ ಏನೂ ಇರಲ್ಲ ನಮ್ಗೆ ಬೇಕಾಗಿರೋ ಅಷ್ಟು ಒಂದು ಸಾವಿರದಲ್ಲೇ ಬಂದೋಗಿರುತ್ತೆ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಎಲ್ಲ ಥರ ಪ್ರಾಡಕ್ಟ್ಸ್ ತೊಗೊಬೇಕು ಆ್ಯಂಡ್ ಎಲ್ಲ ಶೇಡ್ಸ್ ತೊಗೋಬೇಕು ಅಂತ ತೊಗೊಂಡ್ರು ಫೌಂಡೇಶನ್ ಆದರೆ ಶೇಡ್ಸ್ ತೊಗೊಬೇಕು ಬಿಕಾಸ್ ಒಬ್ಬೊಬ್ಬರು ಒಂದೊಂದು ಸ್ಕಿನ್ ಟೋನ್ ಇರುತ್ತೆ ಸೊ ಅದ್ರ ಪ್ರಕಾರ ತೊಗೊತೀನಿ ಎಲ್ಲಿ ಹೋದರೂ ನಾನು ನ್ಯಾಚುರಲ್ ಆಗೇ ಇರೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾನು ತುಂಬ 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 ಕಡಿಮೆ ನಾನು ಮೇಕಪ್ ಐಟಮ್ಸ್ಗೆ ನಾನು ಖರ್ಚು ಮಾಡಿದ್ರೆ ಶೂಟಿಂಗಲ್ಲಿ ಮೇಕಪ್ ಹಾಕಿ ಹಾಕಿ ಖುಷಿ ನಾನು ನ್ಯಾಚುರಲ್ ಆಗಿರಬೇಕು ಅನ್ನೋ ಒಂದು ಆಸೆ ಇದೆ ಸೊ ಹಾಗಾಗಿ ನಾನು ತುಂಬ ಕಡಿಮೆ ಖರ್ಚು ಮಾಡ್ತೀನಿ ಸೊ ಎಸ್ ನೆಕ್ಸ್ಟ್ ನಿಮ್ಮ ಹಣ ಖರ್ಚೇ ಆಗೋಲ್ಲ ಅನ್ನೋ ಜಾಗ ಯಾವುದಾದ್ರೂ ಇದೆಯಾ ಶೂಟಿಂಗ್ ಸೆಟ್
ವಾವ್ ಓ ಇಲ್ಲ ನಂದು ಅಲ್ಲೂ ಖರ್ಚಾಗುತ್ತೆ ಸ್ವಿಗ್ಗಿಗೆ ಕರೆಕ್ಟ್ ಸೂಪರ್ ಎಲ್ಲಾ ಕಡೆ ಖರ್ಚಾಗುತ್ತೆ ಮೇಬಿ ಅದೇ ಶೂಟಿಂಗ್ ನಾನು ಜಸ್ಟ್ ಆರ್ಡರ್ ಮಾಡಲ್ಲ ಇವಳೆ ಮಾಡೋದು ಸೋ ಅಲ್ಲಿ ಆಗಲ್ಲ ಅಂಡ್ ಮನೆಯಲ್ಲಿ ಇದ್ರೆ ಆಗಲ್ಲ ಅಪ್ಪ ಅಮ್ಮ ಅಪ್ಪ ಅಮ್ಮ ಇರ್ತಾರೆ ಸೋ ಯಾ ಮೇನ್ ಮನೆಯಲ್ಲಿ ಇದ್ರೆ ಖರ್ಚಾಗಲ್ಲ ಸೋ ನನ್ನ ಆನ್ಸರ್ ಅಷ್ಟೇ ನಾನು ಇನ್ ಕೇಸ್ ಏನಾದರೂ ಊರಲ್ಲಿ ಇದ್ರೆ ಅಪ್ಪ ಅಮ್ಮನೆ ನೋಡ್ಕೊತಿರ್ತಾರೆ ಎಲ್ಲಾನು ಎ ಟು ಝೆಡ್ ಅಲ್ಲೇ ಇರುತ್ತೆ ಸೋ ಹಾಗಾಗಿ ಮನೆ ಊಟನೇ ಸಿಗ್ತಿರುತ್ತೆ ಇಲ್ಲೂ ಏನು ನಾನು ಖರ್ಚು ಮಾಡೋ ಅಂತ ಅವಶ್ಯಕತೆ ಏನು ಇರಲ್ಲ ಹಾಗಾಗಿ ನಾನು ಮನೆಯಲ್ಲಿ ಇದ್ರೆ ತುಂಬಾ ಆರಾಮಾಗಿ ಸೇಫ್ ಆಗಿ ನನ್ನ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇರುತ್ತೋ ಹೋದಾಗ ಅಷ್ಟೇ ಅಮೌಂಟ್ ಹೊರಗೆ ನಾನು ಬಂದಾಗ್ಲೂ ಇರುತ್ತೆ ಸೋ ಮನೆಯಲ್ಲೂ ಉಳಿಯಲ್ಲ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಶ್ರುತಿ ರಮೇಶ್ ಈ ಸೆಗ್ಮೆಂಟ್ ನ ನಾನು ಆಂಕರಿಂಗ್ ಮಾಡ್ತಾ ಇದೀನಿ ಸೋ ನೋಡೋಣ ಹೇಗೆ ಹೋಗುತ್ತೆ ಅಂತ ಕ್ಯೂಟ್ ಕ್ಯೂಟ್ ಕ್ವೆಶ್ಚನ್ಸ್ ಇದೆ ನಮ್ಮ ಮೂರು ಜನ ಮಧ್ಯ ಸೋ ಕೇಳ್ತಾ ಹೋಗ್ತೀನಿ ಬೇಗ ಬೇಗ ಆನ್ಸರ್ ಮಾಡಬೇಕು ಓಕೆನಾ ಫಸ್ಟ್ ಇಂಪ್ರೆಷನ್ ಹೇಗಿತ್ತು ಇವಳು ಫಸ್ಟ್ ಇಂಪ್ರೆಷನ್ ಕಾರಿಗೆ ಹತ್ತಿದ್ಲು ಕಾರಿಗೆ ಹತ್ತಿದ ತಕ್ಷಣ ಹಾಯ್ ಕೂಡ ಹೇಳಿಲ್ಲ ಫುಲ್ ಹರ್ಷಣ ಕುಂಕುಮ ಎಲ್ಲ ಇಟ್ಕೊಂಬಂದೆ ನಾನು ಓಕೆ ಫಸ್ಟ್ ಡೇ ಅಂದ್ಬಿಟ್ಟು ಇಷ್ಟು ಪೂಜೆ ಎಲ್ಲ ಮಾಡ್ಕೊ ಬಂದಿದ್ದಾರೆ ಮಾತಾಡೋದ್ರೇನೋ ಸ್ವಲ್ಪ ಆಟಿಟ್ಯೂಡ್ ಅನ್ಕೊಂಡಿದ್ದೆ ಬಟ್ ಸಾಯಂಕಾಲ ಹೋದ್ಮೇಲೆ ಗೊತ್ತಾಯ್ತು ಬಟ್ ಇಸ್ ಅ ಸ್ವೀಟ್ ಗರ್ಲ್ ಅಂತ ನಿಮಗೆ ನನಗೆ ನೀನು ನೋಡ್ತಿದ್ದಂಗೆ ಯಾರ ಸ್ವೀಟ್ ಗರ್ಲ್ ಅಂತಲೇ ನನಗೆ ಫಸ್ಟ್ ಇಂಪ್ರೆಷನ್ ಇತ್ತು ಸೊ ಹಾಗಾಗಿ ಕ್ಯೂಟಿ ಇದೆಯಾಳೆ ಪರವಾಗಿಲ್ಲ ಇವಳನ್ನ ಮಾತಾಡಿಸ್ಬೋದು ಬೇಗ ಹತ್ರ ಆಗೋ ಪರ್ಸನ್ ಇರ್ಬೋದು ಅಂತ ನನ್ನ ಫಸ್ಟ್ ಇಂಪ್ರೆಷನ್ ಇತ್ತು ಓಕೆ ನಾನು ಫಸ್ಟ್ ನಿನ್ನ ಮೀಟ್ ಮಾಡಿದ್ದು ನೀನು ನಂಗೆ ಬಂದು ನಿಂತ್ಕೊಂಡೆ ಮಾತಾಡ್ಸೋಣ ಅಂತ ನೀನೇನು ಕೆಲಸ ಮಾಡ್ತಾನೆ ಇದ್ದೆ ಆಮೇಲೆ ನಾನು ಯಾವ್ದೋ ಶಾರ್ಟ್ಗೆ ರೆಡಿ ಆಗ್ತಾ ಇದ್ದೆ ನಾನು ಮಾತಾಡಿಸ್ಬೇಕು ಮಾತಾಡಿಸ್ಬೇಕು ಅಂತ ಆಮೇಲೆ ನನ್ಗೆ ಫಸ್ಟ್ ನಿನ್ನ ಬಂದು ಮೀಟ್ ಮಾಡಿದೆ ಲೈಕ್ ಕಾಂಪ್ಲಿಮೆಂಟ್ ಕೊಟ್ಟಿದ್ದೆ ತುಂಬ ಲಕ್ಷಣವಾಗಿದ್ದೀರಾ ಅಂತ ನನಗೆ ಫಸ್ಟ್ ಆ್ಯಟಿಟ್ಯೂಡ್ ಅನಿಸ್ತು ನಿಂಗೆ ಆ್ಯಕ್ಚುಲಿ ನಾನು ನಿಂಗೆ ಬಂದು ಮಾತಾಡ್ತೀನಿ ಒಂದು ಸ್ಮೈಲು ಕೊಡ್ತಿಲ್ಲ ಇವಳು ಅಲ್ಲ ಆಮೇಲೆ ಓಕೆ ಓಕೆ ಇವಾಗಂತೂ ತಿಂದಿ ನಮ್ಮ ಬೇಬಿಳು ಸುಕೃತ ಯಾ ಸುಕೃತ ಸ್ಟಾರ್ಟಿಂಗಿಂದ ನನ್ನ ಜೊತೆ ಸ್ವೀಟಾಗೇ ಇದ್ಲು ಫಸ್ಟು ನಾನು ಅವಳೇ ಸ್ಟಾರ್ಟಿಂಗ್ ಅವಳೇ ಸ್ಮೈಲ್ ಕೊಟ್ಬಿಟ್ಲು ನನಗೆ ಹೋದಾಗ ನಂದು ಆ್ಯಕ್ಚುಲಿ ನಾನು ಅಗ್ನಿ ಸಾಕ್ಷಿಯಲ್ಲಿ ನೋಡಿದ್ದೆ ಅವಳನ್ನ ಸೊ ಆ ಒಂದು ಅಂಜಲಿ ಆ ಒಂದು ಇಂಪ್ರೆಷನ್ ಇತ್ತು ಲೈಕ್ ಆ್ಯಂಡ್ ಸ್ವಲ್ಪ ಸೀನಿಯರ್ ಆರ್ಟಿಸ್ಟ್ ಅಂತ ಸೊ ಬಟ್ ಅವಳು ತುಂಬ ಸ್ವೀಟ್ ಆಗಿದ್ಲು ಸೊ ಅದು ನನ್ನ ಫಸ್ಟ್ ಇಂಪ್ರೆಷನ್ ಯಾ ಇವಾಗಲೂ ಇದೆಯಾ ಇವಾಗ ತುಂಬಾ ಸ್ವೀಟ್ ಆಗಿದೆಯಾ ಫಸ್ಟ್ ಇಂಪ್ರೆಷನ್ ನನಗೆ ಸ್ವೀಟ್ ಅಂತು ಆಗ್ಲೂ ಓಕೆ ನಾ ಕಾಟ ಕೊಟ್ಟು ಸಾಯಿಸ್ತಾ ಓಕೆ ನಿಮ್ಗೆ ಅವಳ ಮೇಲೆ ಅದೇ ಅದೇ ನಮ್ಮಿಬ್ರಿಗೂ ಸೇಮ್ ಎಕ್ಸ್ಪೀರಿಯನ್ಸ್ ಬಂದಿದ ತಕ್ಷಣ ಅವ್ಳು ಫುಲ್ಲು ಅರ್ಜೆಂಟ್ ಅರ್ಜೆಂಟ್ ಹಾಯ್ ಅಂದ್ಬಿಟ್ಟು ಅಷ್ಟೇ ತಿಳಿ ಅಷ್ಟೇ ಮೇಬಿ ಆ್ಯಟಿಟ್ಯೂಡ್ ಇರ್ಬೋದು ಮಾತಾಡ್ಸೋಣ ಅನ್ಕೊಂಡು ನಾನು ಸುಮ್ಮನ ಅದು ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಮೂವರು ಫಸ್ಟ್ ಸೀನ್ ಯಾವುದು ನೆನಪಿದ್ಯಾ ಖಂಡಿತ ನೆನಪಿದೆ ನಾನು ಇವಳನ್ನ ಹಿಡ್ಕೊಳ್ಳೋ ಸೀನ್ ಫಸ್ಟ್ ಸೀನ್ ನಂದು ಇವಳು ಫಸ್ಟ್ ನಾನು ಹಿಡ್ಕೋತೀನಿ ಆಮೇಲೆ ನೀನು ಬಂದು ಜಾಯ್ನ್ ಮೇಡಮ್ ಓಕೆನಾ ಮೇಡಮ್ ಮ್ಯಾಮ್ ಅಂತ ಬರ್ತೀಯಾ ಹೌದು ಆ ಸೀನ್ ಫಸ್ಟ್ ಸೀನ್ ಮೂರು ಜನ ಸರ್ ಚೆನ್ನಾಗಿರ್ತಿತ್ತಲ್ಲ ನಮ್ಮ ಮೂರು ಜನ ಸೀನ್ಸ್ ಯಾವಾಗ್ಲೂ ಒಂಥರ ಕ್ಯೂಟ್ ಆಗಿ ನಮ್ಗೆ ಯಾವಾಗ್ಲೂ ಒಂದ್ಸತಿ ಯಾವಾಗ್ಲೂ ಹೇಳ್ತಿದ್ರಲ್ಲ ಜಗನ್ ಸರ್ ಇಲ್ಲ ಕ್ಯಾಮ್ರಾಮ್ಯಾನು ಡೈರೆಕ್ಟ್ರು ಎಲ್ಲ ಮೂರ್ ಕೋಳಿ ಮರಿ ತರ ಯಾವಾಗ್ಲೂ ಜೊತೆಲೇ ಇರ್ತಿದ್ವಿ ಅವಾಗಿಂದನು ಅಷ್ಟೇ ಸೊ ಯಾ ನೆಕ್ಸ್ಟ್ ಕ್ವೆಶನ್ ಕಾಮನ್ ಆಗಿ ನಾವು ಯಾವ ವಿಚಾರಕ್ಕೆ ಜಗಳ ಮಾಡ್ತೀವಿ ಯಾವ ಜಗಳನು ಇಲ್ಲಿವರೆಗೂ ಬಂದಿಲ್ಲ ಬರೋದು ಬೇಡ ಸೊ ಎಲ್ಲರೂ ಖುಷಿ ಖುಷಿಯಾಗಿ ನಗ್ನಗ್ತಾ ಏನೇ ನಮ್ಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದ್ರೂನು ಅಲ್ಲಲ್ಲಿಗೆ ಸಾರ್ಟ್ ಔಟ್ ಮಾಡ್ಕೊಂಡ್ಬಿಡ್ತೀವಿ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ಯಾರೂನು ಯಾರಿಗೆ ಪೇಮೆಂಟ್ ಜಾಸ್ತಿ ಮೂವರಲ್ಲಿ ಸೀನಿಯರ್ಸ್ ಸೀನಿಯರ್ಸ್ ಕಮ್ ಆನ್ ಸೀನಿಯರ್ಸ್ ಇಲ್ಲಿ ಸೀನಿಯರ್ ಆಗಿದ ತಕ್ಷಣ ಪೇಮೆಂಟ್ ಜಾಸ್ತಿ ಹೆಂಗಮ್ಮ ಅನ್ಕೊಳ್ತೀರಾ ಯಾರಿಗೂ ಗೊತ್ತಿಲ್ಲ ನಿಮ್ದೆಷ್ಟು ನಿಮ್ದೆಷ್ಟು ಯಾರಿಗೂ ಗೊತ್ತಿಲ್ಲ ಬಟ್ ಗೆಸ್ ಮಾಡ್ತೀವಿ ಸೀನಿಯರ್ ಆರ್ಟಿಸ್ಟ್ ಏನೋ ಇರುತ್ತೆ ಟ್ರಿಪ್ ಪ್ಲಾನ್ ಮಾಡೋದು ಯಾರು ನಾವಿಬ್ರು ನಾನೇನ್ ಮಾಡ್ತೀನಿ ಬರ್ತೀನಿ ಅಂತ ಬಟ್ ಬರ್ತೀನಲ್ವಾ ಪ್ಲಾನ್ ಅಂತೂ ನೀನ್ ಮಾಡಲ್ಲ ನಾವಿಬ್ರು ಮಾಡಿ ಸರಿ ಆಯ್ತು ಓಕೆ ನೆಕ್ಸ್ಟ್ ಮೂವರಲ್ಲಿ ಸಿಕ್ಕಾಬಡೆ ಫನ್ ಯಾರು ಹೆವಿ ಕೌಂಟ್ರುಗಳು ಕೊಡ್ತಾಳೆ ಅವಳಿಗೆ ಒಳ್ಳೆ ಕಾಮಿಡಿ ಟೈಮಿಂಗ್ ಇದೆ ಅವಳು ಮಜಾ ಅವಳು ಅವಳು ಒಬ್ಬಳಿದ್ರೆ ಒಂದಷ್ಟು ಜನ ಸೈಲೆಂಟ್ ಆಗಿರೋರ್ ಮಧ್ಯೆ ಇವಳನ್ನ ಬಿಟ್ಬಿಟ್ರೆ ಅವರು ನಗ್ತಿರ್ತಾರೆ ಅವಳೇನ್ ಮಾತಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ತುಂಬಾ ಟೈಮ್ ಬಟ್ ಸ್ಟಿಲ್ ಮಾತಾಡ್ತಿರ್ತಾರೆ ಒಳ್ಳೆ ಎಂಟರ್ಟೈನರ್ ಅಂತ ಹೇಳ್ಬೋದು ಶ್ರುತಿನ ಹೇಳ್ಬೋದು ಸೊ ಈ ಸೆಗ್ಮೆಂಟ್ ಮೂಲಕ ನಾವು ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ ಸೊ ತುಂಬಾ ಖುಷಿ ಆಯಿತು ಮನೆ ಮನೆ ಮೀನಾಕ್ಷಿ ಪ್ರೋಗ್ರಾಮಲ್ಲಿ ವರ್ಮಾಲಕ್ಷ್ಮಿ ಸ್ಪೆಷಲ್ ಆಗಿ ನಾವು ಮೂರು ಜನನ ನ್ಯೂಸ್ ಫಸ್ಟ್ ಅವ್ರು ನಮ್ಮನ್ನ ಕರೆದಿದ್ದು
ತುಂಬಾ ಖುಷಿ ಆಯ್ತು ಚೆನ್ನಾಗಿತ್ತು ಫನ್ ಸೆಗ್ಮೆಂಟ್ಸ್ ಎಲ್ಲಾನು ನಮಗೆ ಕ್ಯಾಮೆರಾ ಇರದೆ ಮರೆತು ಹೋಗ್ಬಿಟ್ಟಿತ್ತು ಅಷ್ಟು ನಮ್ಮ ಪಾಡಿಗೆ ನಾವು ಮಾತಾಡ್ಕೊಂಡ್ತಾ ಇದ್ವಿ ಸೊ ತುಂಬಾ ಖುಷಿ ಆಯ್ತು ನಿಮಗೆ ಏನನ್ಸ್ತು ತುಂಬಾ ಖುಷಿ ಆಯ್ತು ಹಬ್ಬದ ದಿನ ನಾವು ಮೂರು ಜನ ಇತರ ಟೈಮ್ ಸ್ಪೆಂಡ್ ಮಾಡಿದ್ವಿಯಲ್ಲ ಅದು ನನಗೆ ಒಂದು ಮೆಮೊರೇಬಲ್ ಡೇ ಅಂತಾನೆ ಹೇಳ್ಬೋದು ಸೊ ನ್ಯೂಸ್ ಫಸ್ಟ್ ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಅಮ್ಮ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ಲರೂ ಖುಷಿ ಖುಷಿಯಾಗಿರೋ ತರ ಮಾಡಲಿ ಅಂತ ನಾನು ಅಮ್ಮನತ್ರ ಕೇಳ್ಕೊತಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನನ್ನನ್ನ ಕರೆದಿದ್ದಕ್ಕೆ ಸೊ ನಿಮಗೆ ಏನನ್ಸ್ತು ಸುಕೃತಾ ತುಂಬಾ ಖುಷಿ ಆಯ್ತು ಫಸ್ಟ್ ಟೈಮ್ ಮನೆಯಿಂದ ಮನೆ ಬಿಟ್ಟು ಬೇರೆ ಕಡೆ ನಾವು ಸೆಲೆಬ್ರೇಟ್ ಮಾಡಿದ ಹಬ್ಬನ ತುಂಬಾ ತುಂಬಾ ಖುಷಿ ಆಯ್ತು ಆ್ಯಂಡ್ ನ್ಯೂಸ್ ಫಸ್ಟ್ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಮ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ಸೆಟ್ ಬಿಟ್ ಆ್ಯಕ್ಚುಲಿ ಖುಷಿ ಆಯಿತು ಸೊ ದೇವರೆಲ್ಲರಿಗೂ ಆರೋಗ್ಯ ಆಯಸ್ಕೊಟ್ಟು ಐಶ್ವರ್ಯನೂ ಕೊಡಲಿ ಆರೋಗ್ಯನೂ ಕೊಡಲಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ನಮ್ಮ ಕಡೆಯಿಂದ ಹಾಗೆ ನಮ್ಮ ಲಕ್ಷಣ ತಂಡದಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು